ಜೈ ಹಿಂದ್ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ಕ್ಲಾಸ್ ಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಅದನ್ನ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ನಾನು ಆಲ್ರೆಡಿ ಎರಡು ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಆ ಎರಡು ವಿಡಿಯೋಸ್ ಗಳನ್ನ ನೋಡ್ಕೊಡ್ರಿ ಆಮೇಲೆ ನೆಕ್ಸ್ಟ್ ಇದೊಂದು ಕೂಡ ಏನಂತ ಹೇಳಿ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ನಿಮ್ ಕರೆಕ್ಟ್ ಆಗಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಕನ್ನಡದಲ್ಲಿ ಬರಬಹುದು ಅಥವಾ ಇಂಗ್ಲಿಷ್ ಇರಬಹುದು ಎರಡರಲ್ಲೂ ಹೇಳ್ತಾ ಇದೀನಿ ಎರಡು ಕರೆಕ್ಟ್ ಆಗಿ ಏನಂತ ಪ್ರಾಕ್ಟೀಸ್ ಮಾಡ್ರಿ ಇನ್ನೊಂದ್ ಮೇ ಬಿ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ನೋಟಿಫಿಕೇಶನ್ ಬರುತ್ತಾ ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಅಹ್ ಒಂದ್ ಏನಪ್ಪ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಬಂದಾಗ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಅಥವಾ ವಾಲ್ ಮೇಲೆ ಕೂತ್ಕೊಂಡಿರೋದು ಅಥವಾ ಯಾವ್ದೋ ಒಂದ್ರ ಮೇಲೆ ಕೂತ್ಕೊಂಡಿರೋದು ಅಂತ ಹೇಳಿ ಕೇಳ್ತಾರ ಸೊ ಈ ರೀತಿಯಾಗಿ ಒಂದು ಉತ್ತರದ ಕಡೆಗೆ ನಾರ್ತ್ ಕಡೆ ಫೇಸ್ ಮಾಡಿ ಅಂತ ಹೇಳ್ತಾರ ಅದು ಐದ್ ಜನ ಕೂತ್ಕೊಂಡಿರ್ಬೋದು ಆರ್ ಜನ ಕೂತ್ಕೊಂಡಿರ್ಬೋದು ಅಥವಾ ಏಳ್ ಜನ ಕೂತ್ಕೊಂಡಿರ್ಬೋದು ಅಂತ ಹೇಳ್ತಾರ ಇಲ್ಲಿ ನಮ್ಗೆ ಏನು ಡೈರೆಕ್ಷನ್ ಇಂಪಾರ್ಟೆಂಟ್ ನಾರ್ತ್ ಕಡೆ ಸೈಡ್ ಮುಖ ಮಾಡ್ಕೊಂಡ್ ಕೂತ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ದು ಬಲಗಡೆ ಯಾವ್ದ್ ಕಡೆ ಬರುತ್ತ ಬಲಗೈ ಯಾವ ಕಡೆ ಇರತ್ತಲ್ಲ ಅದು ಬಲ ಬಲಗಡೆ ಸೊ ಅದಾದ ನಂತರ ನೆಕ್ಸ್ಟ್ ಎಡಗೈ ಯಾವ ಕಡೆ ಇರುತ್ತೆ ಅದು ಎಡಗಡೆ ಇದು ನಾರ್ತ್ ಕಡೆ ಸೈಡ್ ಮುಖ ಮಾಡಿ ಕೂತ್ಕೊಂಡಾಗ ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಸೌತ್ ಕಡೆ ಮುಖ ಮಾಡಿ ಕೂತ್ಕೊಂಡಾಗ ಈ ರೀತಿಯಾಗಿ ಏನಂತ ಹೇಳಿದ್ರೆ ಸೌತ್ ಕಡೆ ದಕ್ಷಿಣದ ಕಡೆಗೆ ಮುಖ ಮಾಡಿ ಕೂತ್ಕೊಂಡಾಗ ಸ್ವಲ್ಪ ಉಲ್ಟಾ ಮಾಡ್ರಿ ನೀವು ಸ್ವಲ್ಪ ಉಲ್ಟಾ ಮಾಡಿ ಕುತ್ಕೊಂಡಂಗ್ ಇಮ್ಯಾಜಿನ್ ಮಾಡ್ಕೊಡ್ರಿ ಸೊ ನಿಮ್ದು ಎಡಗಡೆ ಏನಂತ ಹೇಳಿದ್ರೆ ಈ ಕಡೆ ಬರುತ್ತೆ ಎಡಗೈ ಇದು ಎಡಗಡೆ ಅದಾದ ನಂತರ ಬಲಗೈ ಈ ಕಡೆ ಬರುತ್ತೆ ಬಲಗಡೆ ಅಂತ ಹೇಳ್ತಿವಿ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಕಡೆನು ಸೇಮ್ ಹಂಗೆ ಎಡಗಡೆ ಆಮೇಲೆ ಇದು ಬಲಗಡೆ ಇದು ರೈಟ್ ಸಾರಿ ಇದು ಲೆಫ್ಟ್ ಸೈಡ್ ಇದು ರೈಟ್ ಸೈಡು ಇದು ಲೆಫ್ಟ್ ಸೈಡ್ ಇದು ರೈಟ್ ಸೈಡು ಸೊ ಇವು ಎರಡು ಏನಂತ ಹೇಳಿದ್ರೆ ಡೈರೆಕ್ಷನ್ ಇಂಪಾರ್ಟೆಂಟ್ ನಾವ್ ಯಾವ ಕಡೆ ಕೂತ್ಕೋಬೇಕು ಅಂತ ಹೇಳಿ ಮಾಡೋಕೆ ಅದಾದ ನಂತರ ಇನ್ನೊಂದೇನು ಸರ್ಕಲ್ ಅಲ್ಲಿ ಸರ್ಕಲ್ ಅಲ್ಲಿ ಈ ತರ ಕೂತ್ಕೊಂಡಿರ್ತೀವ ಸೊ ಈ ತರ ಏನಂತಂದ್ರೆ ಸೆಂಟರ್ ಕಡೆ ಫೇಸ್ ಮಾಡಿ ಹೇಳ್ತೀವಿ ಈ ಕಡೆ ನಾವು ಮುಖ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಬಲಗಡೆ ಏನ್ ಬರತ್ತಲ್ಲ ಅದು ಬಲ ಸೈಡ್ ಆಮೇಲೆ ಎಡಗಡೆ ಎಡಗೈ ಏನ್ ಬರತ್ತಲ್ಲ ಅದು ಎಡ ಸೈಡ್ ಸೊ ಇಷ್ಟೇನಂತ ಹೇಳಿದ್ರೆ ನೆನ್ಪಿಟ್ಕೊಡ್ರಿ ಅವ್ರ ಎಲ್ಲೇ ಮಾಡಿ ಕೂತ್ಕೊಡ್ರಿ ಇದು ಎಡಗಡೆ ಬರುತ್ತ ಇದು ಬಲಗಡೆ ಅದಾದ ನಂತರ ಇದು ಈ ಕಡೆ ಬಂದ್ರೆ ಇದೇನಂತಂದ್ ಹೇಳಿದ್ರೆ ಎಡಗಡೆ ಬರುತ್ತಾ ಇದು ಬಲಗಡೆ ಬರುತ್ತಾ ಈ ಕಡೆ ಸೈಡ್ ಮುಖ ಮಾಡಿ ಕೂತ್ಕೊಂಡ್ರು ಅಂದ್ರೆ ಈ ಕಡೆ ಸೈಡ್ ಎಡಗಡೆ ಇದು ಬಲಗಡೆ ಇಷ್ಟು ಡೈರೆಕ್ಷನ್ ಅನ್ನ ಹಾಕೊಳಕ್ ನೀವ್ ನೆನ್ಪಿಟ್ಕೊಡ್ರಿ ಇಷ್ಟ ಹಾಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವ್ ಏನಂತ ಹೇಳಿದ್ರೆ ಈಸಿ ಆಗಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗಬಹುದು ನೋಡ್ರಿ ಇಷ್ಟೇನಪ್ಪಾ ಅಂತ ಹೇಳಿದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಮಾಡ್ತಾ ಇದೀನಿ ಇನ್ನು ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಟಾಪಿಕ್ ಏನಂತ ಹೇಳಿದ್ರೆ ನಾವು ಡಿಸ್ಕಶನ್ ಮಾಡ್ತಾ ಹೋಗ್ತಿವಿ ಸೊ ಎಲ್ಲಾನು ಏನಂತ ಹೇಳಿದ್ರೆ ಕಂಟಿನ್ಯೂ ಆಗಿ ನೋಡ್ರಿ ಈ ವಿಡಿಯೋದಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಗಳಿದಾವ ಅವುಗಳನ್ನ ಸಾಲ್ವ್ ಮಾಡ್ರಿ ಒಂದ್ ಸರ್ಕಲ್ ಮದ್ಯ ಕೂತ್ಕೊಂಡಿದ್ದಾರೆ ಏನ್ ಮಾಡಿದಾರ ಒಂದ್ ಸರ್ಕಲ್ ಮಧ್ಯ ಕೂತ್ಕೊಂಡಿದ್ದಾರೆ ಒಂದ್ ನಿಮಿಷ ಸರ್ಕಲ್ ಮಧ್ಯ ಕೂತ್ಕೊಂಡಿದ್ದಾರೆ ಸೊ ನಾವ್ ಏನ್ ಮಾಡೋಣ ಹೇಳಿದ್ರೆ ಒಂದ್ ಸರ್ಕಲ್ ಅನ್ನ ಡ್ರಾ ಮಾಡೋಣ ಟೋಟಲ್ ಆಗಿ ಏನಂತ ಹೇಳಿದ್ರೆ ಒಂದ್ ಸರ್ಕಲ್ ಅನ್ನ ಡ್ರಾ ಮಾಡಿದ್ವಿ ಸೊ ಇಲ್ಲಿ ಟೋಟಲ್ ಆಗಿ ಎಂಟ್ ಜನ ಕೂತ್ಕೊಂಡಿದಾರೆ ಅಂತ ಹೇಳಿದ್ರೆ ಸೀಟ್ ಗಳನ್ನ ಚೇರ್ ಗಳನ್ನ ಹಾಕ್ಬಿಡೋಣ ಈ ತರ ಸೊ ಟೋಟಲ್ ಆಗಿ ಏನಂತ ಹೇಳಿದ್ರೆ ಎಂಟ್ ಚೇರ್ ಬೇಕು ನನಗೆ ಇವಾಗ ಟೋಟಲ್ ಆಗಿ ಎಂಟ್ ಚೇರ್ ಹಾಕ್ತಾವ್ ನೋಡ್ರಿ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟೋಟಲ್ ಆಗಿ ಎಂಟು ಚೇರ್ ಆದವು ಸೊ ಇವುಗಳನ್ನ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಸೆಂಟರ್ ಕಡೆ ಮುಖ ಮಾಡಿ ಇಟ್ಟಿದ್ದೇವೆ ಇಲ್ಲಿ ಬಂದ್ ಏನಂತ ಹೇಳಿದ್ರೆ ಪಿ ಕ್ಯೂ ಆರ್ ಎಸ್ ಟಿ ಶು ವಿ ಡಬ್ಲ್ಯೂ ಏನಂತ ಹೇಳಿದ್ರೆ ಬಂದ ಕೂತ್ಕೋಬೇಕು ಸೊ ಇಲ್ಲಿ ಇದ್ ನೋಡ್ರಿ ಇಲ್ಲಿ ಯಾರು ಬಂದ್ ಕೂತ್ಕೊಂಡ್ರ ಈ ಕಡೆ ಸೈಡ್ ಏನಾಗತ್ತಲ್ಲ ಅಂದ್ರೆ ನಮ್ದು ಬಲ್ಗಡೆ ಆಗತ್ತ ಇದೆಲ್ಲ ಏನಂತ ಹೇಳಿದ್ರೆ ರೈಟ್ ಸೈಡ್ ಅಂತ ಹೇಳ್ತೀವಿ ಸೊ ಇವ್ ಈ ಕಡೆ ಸೈಡ್ ಏನಂತ ಹೇಳಿದ್ರೆ ಲೆಫ್ಟ್ ಸೈಡ್ ಅಂತ ಹೇಳ್ತೀವಿ ಎಡಗಡೆ ಸೈಡ್ ಎಡಗಡೆ ಕೈ ಏನ್ ಬರುತ್ತಲ್ಲ ಎಡಗಡೆ ಅದು ಎಡಗಡೆ ಸೈಡ್ ರೈಟ್ ಹ್ಯಾಂಡ್ ಏನ್ ಬರುತ್ತಲ್ಲ ಅದು ಬಲಗಡೆ ಸೈಡ್ ಇಷ್ಟು ಮಾಹಿತಿ ನಿಮ್ಗೆ ಇರಬೇಕು ಇನ್ನು ಮುಂಚೆ ನಾನು ಏನಂದ ಏನ್ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆ ಲೆಫ್ಟ್ ಹ್ಯಾಂಡ್ ಇದು ಬರುತ್ತೆ ನೋಡ್ರಿ ಆ ಟು ದ ರೈಟ್ ಆಫ್ ಕ್ಯೂ ಅಂತ ಬಂದ್ರೆ ಟು ದ ರೈಟ್ ಆಫ್ ಕ್ಯೂ ಅಂತ ಈ ತರ ವರ್ಡ್ ಬಂತಂದ್ರೆ ಕ್ಯೂದು ಬಲ್ಗಡೆ ಸೈಡ್ ಬರದ್ ಇಟ್ಕೊಡ್ರಿ ಸೊ ರೈಟ್ ಆಫ್ ದ ಕ್ಯೂ ಅಂತ ಬಂದ್ರೆ ಟು ದ ರೈಟ್ ಆಫ್ ಕ್ಯೂ ಅಂತ ಬಂತಂದ್ರೆ ಈ ಲೈನ್ ಬಂತಂದ್ರೆ ಟು ದ ರೈಟ್ ಆಫ್ ಕ್ಯೂ ಅಂದ್ರೆ ಕ್ಯೂದು ಬಲ್ಗಡೆ ಸೈಡ್ ಅಂತಂದ ಬರ್ಕೊಡ್ರಿ ಟು ದ ಲೆಫ್ಟ್ ಆಫ್ ಕ್ಯೂ ಅಂತ ಇತ್ತು ಅಂದ್ರೆ ಟು ದ ಲೆಫ್ಟ್ ಆಫ್ ಕ್ಯೂ ಅಂತ ಇತ್ತು ಅಂತಂದ್ರೆ ಕ್ಯೂದ್ ಎಡಗಡೆ ಸೈಡ್ ಹೋಗ್ಬೇಕು ಕ್ಯೂದ್ ಎಡಗಡೆ ಸೈಡ್ ಅದಾದ ನಂತರ ನೇಬರ್ಸ್ ಅಂತ ಬಂತು ಹೇಳಿದ್ರೆ ಅಕ್ಕಪಕ್ಕ ಲೆಫ್ಟ್ ಸೈಡ್ ರೈಟ್ ಸೈಡ್ ಬಲಗಡೆ ಎಡಗಡೆ ಕೂತ್ಕೊಂಡವರು ಅಕ್ಕಪಕ್ಕ ಕೂತ್ಕೊಂಡಿರೋರು ಅದಾದ ನಂತರ ನೆಕ್ಸ್ಟ್ ಬಿಟ್ವೀನ್ ಅಂತ ಬಂತು ಹೇಳಿದ್ರೆ ಮಧ್ಯ ಕೂತ್ಕೊಂಡಿರೋರು ಬಿಟ್ವೀನ್ ಅಂತ ಬಂತು ಅಂತಂದ್ರೆ ಮಧ್ಯ ಕೂತ್ಕೊಂಡಿರೋರು ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ ಇಷ್ಟು ಸಾಕು ಅದಾದ ನಂತರ ನಾವ್ ಮಾಡೋಣ ಅಂತಂದ್ರೆ ಸಾಲ್ವ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಇದು ಇಲ್ಲಿವರೆಗೂ ಏನಂತ ಹೇಳಿದ್ರೆ ನಾವು ಓದಿದ್ವಿ ಸಾಲ್ವ್ ಮಾಡಿದ್ವಿ ಲೈನು ನೆಕ್ಸ್ಟ್ ಏನೈತಿ ವಿ ಇಸ್ ತರ್ಡ್ ಟು ದ ರೈಟ್ ಆಫ್ ಕ್ಯೂ ನಾನು ಆಗ್ಲೇ ಹೇಳಿದೆ ವಿ ಈಸ್ ವಿ ಇದ್ದಾವೇನಂತ ಹೇಳಿದ್ರೆ ತರ್ಡ್ ಟು ದ ರೈಟ್ ಆಫ್ ಕ್ಯೂ ಅಂತಂದೈತೆ ಇದ್ನಷ್ಟು ಅರ್ಥ ಮಾಡ್ಕೊಳ್ರಿ ಟು ದ ರೈಟ್ ಆಫ್ ಕ್ಯೂ ಅಂತ ಅಂದ್ರೆ ಕ್ಯೂ ದ ಬಲ್ಗಡೆ ಸೈಡು ಮೊದಲು ಕ್ಯೂನ ನಾವು ಬರ್ಕೋಬೇಕು ಮೊದಲು ಕ್ಯೂನ ಬರ್ಕೊಡ್ರಿ ನೋಡೋಣ ಎಸ್ ನಾನು ನಾನೇನಂತ ಹೇಳಿದ್ರೆ ಕ್ಯೂ ಇಲ್ಲಿದೆ ಅಂತಂದ್ರೆ ಬರ್ಕೊಂತೀನಿ ಕ್ಯೂ ಎಲ್ಲಾದ್ರೂ ಬರ್ಕೊಳ್ರಿ ನೀವು ಎಲ್ಲಾದ್ರೂ ಬರ್ಕೋಬಹುದು ಕ್ಯೂ ನಾನು ಇಲ್ಲಿ ಬರ್ಕೊಂಡೆ ಸೊ ಇಲ್ಲಿ ಏನಾಯ್ತಂದ್ರೆ ಟು ದ ರೈಟ್ ಆಫ್ ಕ್ಯೂ ಕ್ಯೂ ಅಂತ ಹೇಳಿ ಈ ಕಡೆ ಡೈರೆಕ್ಷನ್ ಅದಾನ ಈ ಒಂದು ಬಲಗಡೆ ಸೈಡ್ ಯಾವ ಕಡೆ ಆಗತ್ತಾ ಈ ಕಡೆ ನೋಡ್ರಿ ಮುಖ ಈ ಕಡೆ ಐತಂತ ಹೇಳಿದ್ರೆ ಬಲಗಡೆ ಕೈ ಯಾವ ಕಡೆ ಬರುತ್ತಾ ಬಲಗಡೆ ಹ್ಯಾಂಡ್ ಯಾವ ಕಡೆ ಬರುತ್ತಾ ರೈಟ್ ಹ್ಯಾಂಡ್ ಅದು ರೈಟ್ ಸೈಡ್ ಲೆಫ್ಟ್ ಹ್ಯಾಂಡ್ ಯಾವ ಕಡೆ ಬರುತ್ತಾ ಅದು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಸೈಡ್ ಸೊ ನೋಡ್ರಿ ಇದು ರೈಟ್ ಸೈಡ್ ಆಗುತ್ತೆ ಇದು ಲೆಫ್ಟ್ ಸೈಡ್ ಆಗುತ್ತೆ ಬಲಗಡೆ ಹೋಗ್ಬೇಕು ವಿ ಎಷ್ಟನೇ ಸ್ಥಾನದಲ್ಲಿ ಇದಾನ ಕ್ಯೂ ದಿಂದ ಬಲಗಡೆಗೆ ಮೂರನೇ ಸ್ಥಾನದಲ್ಲಿ ತರ್ಡ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ತರ್ಡ್ ಒಂದು ಎರಡು ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ವಿ ಇದಾನ ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ವಿ ಇದಾನ ಫಿಕ್ಸ್ ಆಗೋಯ್ತಾ ಇವರಿಬ್ರು ಅದಾದ ನಂತರ ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ ಇದು ವಿ ಇನ್ನು ಸ್ಟಾಪ್ ಮಾಡಿಲ್ಲ ಅವನು ಏನಂತ ಹೇಳಿದ್ರೆ ಸೊ ಮೂರನೇ ಸೈಡ್ ಮೂರನೇ ಸ್ಥಾನದಲ್ಲಿ ಕ್ಯೂದ್ ಬಲಗಡೆ ಇದಾನೆ ಅಂತ ಹೇಳಿದ್ರು ಅದಾದ ನಂತರ ಮತ್ತೆ ಕಡೆ ಇದಾನ ಸೆಕೆಂಡ್ ಟು ದ ರೈಟ್ ಸಾರಿ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ಅಂತ ಕೊಟ್ಟಿದಾರ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ಸ್ವಲ್ಪ ಟ್ರಿಕಿ ಐತೆ ಅಷ್ಟೇ ಅದೇನ್ ಬಾಳಿಲ್ಲ ಗೊತ್ತಾದ ತಕ್ಷಣ ಓ ಇಷ್ಟೇನಾ ಸರ್ ಅಂತ ಹೇಳ್ತೀರಿ ನೀವು ನೋಡ್ರಿ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ವಿ ಮತ್ತೆ ಕೂತ್ಕೊಂಡಿದಾನ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ಈಗ ಬಲಗಡೆ ಬಂತರು ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ಅಂತಂದ ಹೇಳಿದ್ರೆ ಆರ್ ಇದಾನ ಇಲ್ ನೋಡ್ರಿ ಆರ್ ಇದಾನ ಆರ್ದ್ ಎಡಗಡೆ ಸೈಡ್ ಏನಂತ ಹೇಳಿದ್ರೆ ವಿ ಬರ್ತಾನ ಅನ್ನಂಗ್ ಇವಾಗ ಆರ್ದ್ ಯಾವ ಕಡೆ ಸೈಡ್ ಎಡಗಡೆ ಸೈಡ್ ಟು ದ ಲೆಫ್ಟ್ ಅಂತಂದೈತಿ ಎಡಗಡೆ ಸೈಡ್ ಈ ಕ್ಯೂ ಇದಾನ ಕ್ಯೂದ್ ಬಲ್ಗಡೆ ಆಯ್ತು ಇವಾಗ ಆರ್ ಅಂತಂದ್ರೆ ಆರ್ದ ಎಡಗಡೆ ಸೈಡ್ ನೋಡ್ರಿ ಆರ್ದ ಎಡಗಡೆ ಸೈಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ಆರ್ ಬರ್ಕೊಡ್ರಿ ಇಲ್ಲಿ ಆರ್ ಬರ್ಕೊಂಡ್ರಿ ಈ ಪ್ಲೇಸ್ ಅಲ್ಲಿ ಅಂತಂದ್ರೆ ಆರ್ ಬರ್ಕೊಂಡ್ರಿ ಆರ್ದ ಎಡಗಡೆ ಸೈಡ್ ಹೇಳಿದ್ರೆ ವಿ ಇದಾನ ಕರೆಕ್ಟ್ ಆರ್ದ ಎಡಗಡೆ ಸೈಡ್ ವಿ ಇದಾನ ಇದು ಎಡ ಈ ಕಡೆ ಹೇಳಿದ್ರೆ ಬಲ ನಾನು ಇಂಗ್ಲೀಷ್ ಅಲ್ಲಿ ಹೇಳ್ತೀನಿ ನೋಡ್ರಿ ಇದು ಲೆಫ್ಟ್ ಸೈಡ್ ಆರ್ದ್ ಲೆಫ್ಟ್ ಸೈಡ್ ವಿ ಇದಾನ ಎಸ್ ಆರ್ದ್ ಲೆಫ್ಟ್ ಸೈಡ್ ವಿ ಇದಾನ ರೈಟ್ ಸೈಡ್ ಈ ಕಡೆ ಬಟ್ ಆದ್ರೆ ಎಷ್ಟನೇ ಸ್ಥಾನದಲ್ಲಿ ಸೆಕೆಂಡ್ ಆರ್ ದ ಸೆಕೆಂಡ್ ಏನ್ ಅಂತ ಹೇಳಿದ್ರೆ ಬರ್ಬೇಕು ಅವ್ನು ವಿ ಬರ್ಬೇಕು ಇಲ್ಲಿ ಬರ್ಕೊಂಡ್ರೆ ಆರ್ ಅನ್ನ ಫಸ್ಟ್ ಪ್ಲೇಸ್ ಅಲ್ಲೇ ವಿ ಇದನ್ನ ಇದು ಬರಂಗಿಲ್ಲ ಅದಕ್ಕೋಸ್ಕರ ನಾವು ಏನ್ ಅಂತ ಬರ್ಕೊಂತೀವಿ ನೋಡ್ರಿ ಡೈರೆಕ್ಟ್ ಆಗಿ ನಾನ್ ಹೇಳ್ತೀನಿ ಇಲ್ಲಿ ಸಿಂಪಲ್ ಸೊ ವಿಲ್ ನೋಡ್ರಿ ನ ಇಲ್ಲಿ ಇಟ್ಕೊಡ್ರಿ ಹಿಂಗಂದ್ರೆ ಎಂತ ಹೇಳಿದ್ರೆ ಟು ದ ಲೆಫ್ಟ್ ಆಫ್ ಆರ್ ಅಂದ್ರೂ ಒಂದೇ ವಿ ರೈಟ್ ಸೈಡ್ ಅಂದ್ರು ತುಂಬಕಂದ್ ಬೇಡ ಅದು ಹಿಂಗೇ ಸೋ ಸೊ ದ ಲೆಫ್ಟ್ ಸೈಡ್ ಆರ್ ಇಲ್ಲಿ ಅಂತ ಬರ್ಕೊಂಡ್ರೆ ಸೊ ಒಂದು ಎರಡು ಲೆಫ್ಟ್ ಸೈಡ್ ಯಾರ್ಯಾರು ಬರ್ಬೇಕಂತಂದ್ರೆ ವಿ ಬರಬೇಕು ಸೆಂಟೆನ್ಸ್ ಕರೆಕ್ಟ್ ಐತೆ ನೋಡ್ರಿ ಸೊ ವಿ ಈಸ್ ತರ್ಡ್ ಟು ದ ರೈಟ್ ಆಫ್ ಕ್ಯೂ ಕ್ಯೂ ಇದಾನ ಕ್ಯೂದು ಬಲಗಡೆ ಸೈಡ್ ರೈಟ್ ಸೈಡ್ ಮೂರನೇ ಸ್ಥಾನದಲ್ಲಿ ಒಂದ್ ಎರಡ್ ಮೂರನೇ ಸ್ಥಾನದಲ್ಲಿ ವಿ ಇದಾನ ನೆಕ್ಸ್ಟ್ ಏನು ಟು ದ ಲೆಫ್ಟ್ ಆಫ್ ಆರ್ ಆರ್ ಇದಾನ ಆರ್ದ್ ಎಡಗಡೆ ಎಷ್ಟನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ವಿ ಇದಾನ ಆರ್ ಇದಾನ ಆರ್ದ್ ಎಡಗಡೆ ಅಂತಂದ್ರೆ ಈ ಕಡೆ ಬರುತ್ತಾ ಎರಡನೇ ಸ್ಥಾನದಲ್ಲಿ ಒಂದು ಎರಡನೇ ಸ್ಥಾನದಲ್ಲಿ ವಿ ಇದಾನ ಇಷ್ಟ ನಿಮ್ಗೆ ಅರ್ಥ ಆಯ್ತಾ ಇಷ್ಟ ನಿಮಗ್ ಬಂತ ನೋಡ್ರಿ ಸೊ ಈ ರೀತಿಯಾಗಿ ಇದು ಒಂದು ಸ್ವಲ್ಪ ಟಫೆಸ್ಟ್ ಎಷ್ಟು ಕ್ವಶನ್ ಈ ರೀತಿಯಾಗಿ ನಮ್ ಕೇಳ್ತಾರ ನೆಕ್ಸ್ಟ್ ಕ್ಯೂ ಕ್ಯೂ ಆಲ್ರೆಡಿ ಕ್ಯೂ ಈಸ್ ಸೆಕೆಂಡ್ ಟು ದ ಟಿ ಆಲ್ರೆಡಿ ಮ್ಯಾಲ್ ಬರ್ದಿದ್ವಿ ನೋಡಿ ಸೆಕೆಂಡ್ ಟು ದ ಲೆಪ್ಟಾಪ್ ಟಿ ಅಂತ ಹೇಳಿದ್ರೆ ಈ ಕಡೆ ನೋಡ್ರಿ ಯಾವ ಕಡೆ ಬರಬೇಕು ಕ್ಯೂ ಸೆಕೆಂಡ್ ಟು ದ ಲೆಪ್ಟಾಪ್ ಟಿ ಟು ದೇಪ್ಟಾಪ್ ಟಿ ಅಂತ ಹೇಳಿದ್ರೆ ಟಿ ಟಿ ಬಲಗಡೆ ಸೈಡ್ ಇದು ಟಿದ್ ಎಡಗಡೆ ಸೈಡ್ ಇದು ಕರೆಕ್ಟಾ ಟೀ ಹಿಂಗಿದ್ದ ಅಂದ್ರೆ ಟೀದ್ ಬಲಗಡೆ ಸೈಡ್ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರು ಹೇಳಿದ್ರೆ ಕ್ಯೂ ಬರ್ಬೇಕು ಕರೆಕ್ಟ್ ಈಗ ನೋಡ್ರಿ ಎಲ್ಲಿ ಯಾವ್ ಕಡೆ ಬರ್ಕೋಬೇಕು ನೋಡ್ರಿ ಅದನ್ನ ನೋಡ್ರಿ ಟೀ ನಾವ್ ಎಲ್ಲಾದ್ರೂ ಇಲ್ಲಿ ಸೆಕೆಂಡ್ ಬರ್ಬೇಕಲ್ಲ ಸೆಕೆಂಡ್ ಪೊಸಿಷನ್ ಇರಬೇಕು ಯಾವಾಗ್ಲೂ ಕ್ಯೂ ಫಸ್ಟ್ ಸೆಕೆಂಡ್ ಅಂದ್ರೆ ಟಿ ಇಲ್ಲಿ ಬರ್ಕೊಡು ಇಲ್ಲಿ ಬರ್ಕೊಂಡ್ರಿ ಅಂತಂದ್ರೆ ಒಂದು ಎರಡನೇ ಸ್ಥಾನದಲ್ಲಿ ಇದು ಯಾವ ಕಡೆ ಸೈಡ್ ಆಯ್ತು ಬಲಗಡೆ ಸೈಡ್ ಆಯ್ತು ಇದು ಟೀ ನ ಬಲಗಡೆ ಸೈಡ್ ಎರಡನೇ ಸ್ಥಾನದಲ್ಲಿ ಕ್ಯೂ ಇದಾನ ಅಂತಂದಾಯ್ತು ಬಟ್ ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ಯೂ ಇಸ್ ಸೆಕೆಂಡ್ ಟು ದ ಲ್ ಲ್ ಲ್ಯಾಪ್ಟಾಪ್ ಟಿ ದಿ ಎಡಗಡೆ ಸೈಡ್ ಬರಬೇಕು ಅಂದ್ರೆ ಟಿ ಇಲ್ಲಿ ಬರಂಗಿಲ್ಲ ಟಿ ಎಲ್ಲಿ ಬರುತ್ತೆ ಅಂತಂದ್ರೆ ಟಿ ಇಲ್ಲಿ ಬರುತ್ತ ಟಿ ಇಲ್ಲಿ ಬಂದಾಗ ಇಲ್ಲಿ ನೋಡ್ರಿ ಟಿ ಇಲ್ಲಿ ಬಂತು ಅಂತ ಹೇಳಿದ್ರೆ ಇದು ಯಾವ ಕಡೆ ಆಗತ್ತೆ ಟೀದು ಯಾವ ಕಡೆ ಸೈಡ್ ಆಗತ್ತೆ ನೋಡ್ರಿ ಇದು ಬಲಗಡೆ ಸೈಡ್ ಆಗತ್ತೆ ಇದು ಯಾವ ಕಡೆ ಅಂತ ಹೇಳಿದ್ರೆ ಎಡಗಡೆ ಸೈಡ್ ಆಗುತ್ತೆ ದಿ ಎಡಗಡೆ ಸೈಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದು ಫಸ್ಟ್ ಪ್ಲೇಸು ಇದು ಸೆಕೆಂಡ್ ಪ್ಲೇಸ್ ಅಲ್ಲಿ ಕ್ಯೂ ವಿಧಾನ ಅಂದಂಗಾಯ್ತು ಅಂದ್ರೆ ನಮ್ಗೆ ಟಿ ಎಲ್ಲಿ ಯಾವ ಕಡೆ ಬರಬೇಕು ಈ ಪ್ಲೇಸ್ ಅಲ್ಲಿ ಬರ್ಬೇಕು ಬಟ್ ಆದ್ರೆ ಈ ಪ್ಲೇಸ್ ಅಲ್ಲಿ ಬರಕ್ ಚಾನ್ಸ್ ಇಲ್ಲ ಯಾಕಂತ ಹೇಳಿ ಈ ಕಡೆ ಬರದ್ರಿ ಹೇಳಿದ್ರೆ ಫಸ್ಟ್ ಸೆಕೆಂಡ್ ಅಲ್ಲಿ ಬರ್ತಾನ ಸಾರಿ ಒಂದ್ ನಿಮಿಷ ರೀ ಸೊ ಈ ಪ್ಲೇಸಲ್ಲಿ ಎಲ್ಲಾದ್ರೂ ಬರದ್ರಿ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತ ಬಟ್ ಆದ್ರೆ ಈ ಒಂದ್ ಏನಾಗತ್ತ ಹೇಳಿದ್ರೆ ಅದು ಬಲಗಡೆಗೆ ಆಗ್ಬಿಡತ್ತ ಅದಕ್ಕೋಸ್ಕರ ಈ ಕಡೆ ಬರ್ಕೊಂಡ್ವಿ ನಾವು ಸೊ ಎಲ್ರಿಗೂ ಬರ್ತಾ ಇತ್ತಲ್ಲ ಇದು ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬೇರೆ ಸ್ಕೆಚ್ ಬಂದು ತಗೋತೀನಿ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಇಮಿಡಿಯೇಟ್ ರೈಟ್ ಆಫ್ ಎಸ್ ಅಂತಂದಾಯ್ತಾ ಇದು ಒಂದ್ ಕ್ಯೂ ಲೆಫ್ಟ್ ಆಫ್ ಟಿ ಲೆಫ್ಟ್ ಕಡೆ ಸೈಡ್ ಎರಡನೇ ಸ್ಥಾನದಲ್ಲಿ ಕ್ಯೂ ಬಂದ ಟಿ ಇದು ನೆಕ್ಸ್ಟ್ ಎಸ್ ರೈಟ್ ಸೈಡ್ ಇದಾನ ಸೊ ಇಮಿಡಿಯೇಟ್ ರೈಟ್ ಆಫ್ ಎಸ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಎಸ್ ಇಮಿಡಿಯೇಟ್ ರೈಟ್ ಯಾವುದು ಇದು ಸೆಕೆಂಡ್ ರೈಟ್ ಇದು ಕರೆಕ್ಟಾ ಎಸ್ ಇಮಿಡಿಯೇಟ್ ರೈಟ್ ಸೈಡ್ ಏನಂತಂದ್ರೆ ಕ್ಯೂ ಬರಬೇಕು ಕ್ಯೂ ಇಲ್ಲಿದಾನ ಅಂದ್ರೆ ಎಸ್ ಇಲ್ಲಿ ಬರದ್ ನೋಡ್ಕೊಳ್ರಿ ಎಸ್ ಇಲ್ಲಿ ಬರೆದ್ರ ಅಂತಂದ್ ಹೇಳಿದ್ರೆ ಇದು ಬಲಗಡೆ ಆಗತ್ತೆ ರೈಟ್ ಸೈಡ್ ಇಮ್ಮಿಡಿಯೇಟ್ ಕ್ಯೂ ಆದ ಅಂದ್ರೆ ಸೆಂಟೆನ್ಸ್ ಇಲ್ಲಿ ಕರೆಕ್ಟ್ ಆಯ್ತು ಬಟ್ ಅದೇ ಎಸ್ ನ ಇಲ್ಲಿ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ ಇದು ಲೆಫ್ಟ್ ಸೈಡ್ ಬರ್ಬೇಕು ಇದು ಲೆಫ್ಟ್ ಆಗ್ಬೇಕು ಇಲ್ಲಿ ಅವಾಗ ಲೆಫ್ಟ್ ಸೈಡ್ ಆಗತ್ತ ಅಂದ್ರೆ ಇದು ರಾಂಗ್ ಆಯ್ತು ಇದು ಸೊ ಕೆಳಗಡೆ ನಾನು ಏನ್ ಬರ್ಕೊಂಡಿದನಲ್ಲ ಇದು ಕರೆಕ್ಟ್ ಆಗತ್ತೆ ನೋಡ್ರಿ ಸೊ ಎಸ್ ಇಮಿಡಿಯೇಟ್ ರೈಟ್ ಯಾರು ಇದಾರೆ ಅಂತಂದ್ರೆ ಕ್ಯೂ ಇದಾನ ಅಂತಂದು ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ಇದು ಲೈನ್ ಇಲ್ಲಿ ಮುಗೀತು ನೆಕ್ಸ್ಟ್ ಯು ಈಸ್ ಬಿಟ್ವೀನ್ ಕ್ಯೂ ಅಂಡ್ ಟಿ ನೋಡ್ರಿ ಕ್ಯೂ ಮತ್ತು ಟಿ ನಡುವೆ ಯಾರಿದಾರ ಯು ಇದಾನ ಡೈರೆಕ್ಟ್ ಆಗಿ ಬಂತು ಯು ಇಸ್ ಬಿಟ್ವೀನ್ ಕ್ಯೂ ಅಂಡ್ ಟಿ ಆಂಡ್ ತೆಗೆದ್ಬಿಟ್ಟು ಯು ಹಾಕ್ರಿ ಕ್ಯೂ ಅಂಡ್ ಟಿ ನಡುವೆ ಯಾರ ಯು ಕ್ಯೂ ಮತ್ತು ಟಿ ನಡುವೆ ಯಾರಿದಾರ ಯು ಅಂತ ಬರ್ಕೊಂಡ್ವಿ ನೆಕ್ಸ್ಟ್ ಇಸ್ ಪಿ ಇಸ್ ನಾಟ್ ಅ ಲೆಫ್ಟ್ ಆಫ್ ಆರ್ ಆರ್ ಇಲ್ಲಿದೆ ಆರ್ ದ್ ಲೆಫ್ಟ್ ಸೈಡ್ ಯಾವ್ದು ಇದು ರೈಟ್ ಸೈಡ್ ಯಾವ್ದು ಇದು ಆರ್ ದ್ ಲೆಫ್ಟ್ ಸೈಡ್ ಪಿ ಇಸ್ ನಾಟ್ ಅಂತ ಕೊಟ್ಟಿದ್ದಾರೆ ಪಿ ಇಸ್ ನಾಟ್ ಎಟ್ ದ ಲೆಫ್ಟ್ ಆಫ್ ಆರ್ ಅಂದ್ರೆ ಆರ್ದ್ ಲೆಫ್ಟ್ ಸೈಡ್ ಇಲ್ಲಿ ಏನ್ ಪ್ಲೇಸ್ ಇದೆಯಲ್ಲ ಇಲ್ಲಿ ಪಿ ಬರಂಗಿಲ್ಲ ಅಂತಂದ ಹೇಳಿದ್ರೆ ಉಳಿದಿರೋ ಒಂದೇ ಪ್ಲೇಸ್ ಅಲ್ವಾ ಇದು ಇಲ್ಲಿ ಪಿ ಬರ್ತಾನ ಇನ್ನು ಉಳ್ದವ್ರು ಯಾರು ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಉಳಿತಾನ ಇಲ್ಲಿ ಏನಂತ ಹೇಳಿದ್ರೆ ಡಬ್ಲ್ಯೂ ಬರುತ್ತೆ ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ ಸೊ ಇನ್ನೊಂದ್ಸರಿ ನಾನು ಏನಂತ ಹೇಳಿದ್ರೆ ಏನೇನ್ ಮಾಡಿದ್ವಿ ಹೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ಲೀಟ್ ಆಗಿ ನೋಡ್ರಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಈಸಿಯಾಗಿ ಅರ್ಥ ಆಗತ್ತ ಒಂದ್ ಸರಿ ಅಲ್ಲ ಇನ್ನೊಂದ್ಸರಿ ನೋಡ್ರಿ ಇನ್ನೊಂದ್ಸರಿ ಅಲ್ಲ ಎರಡು ಮೂರು ಸಾರಿ ನೋಡ್ರಿ ಸೊ ಅವಾಗ ಏನಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗೇ ಆಗುತ್ತೆ ಎಲ್ಲಿ ಎಂಟು ಟೋಟಲ್ ಆಗಿ ಎಂಟು ಜನ ಆದ್ರೆ ಅವ್ರು ಏನಂತ ಹೇಳಿದ್ರೆ ಸರ್ಕಲ್ ದಾಗ ಕುತ್ಕೊಂಡಿದಾರೆ ಎಸ್ ಸರ್ಕಲ್ ದಾಗ ಕೂತ್ಕೊಂಡಿದ ವಿ ಏನಿದೆ ಅಂತ ಹೇಳಿದ್ರೆ ತರ್ಡ್ ಟು ದ ರೈಟ್ ಆಫ್ ಕ್ಯೂ ಅಂತಂದೈತೆ ವಿ ಈಸ್ ತರ್ಡ್ ಟು ಫಸ್ಟ್ ಏನಂತ ಹೇಳಿದ್ರೆ ಇದ್ ನಷ್ಟ ಓಡ್ದು ಟು ದ ರೈಟ್ ಆಫ್ ಕ್ಯೂ ಕ್ಯೂ ಇಲ್ಲಿದಾನ ಕ್ಯೂದು ಬಲಗಡೆ ಯಾವ್ದಾಗತ್ತ ಇದು ಈ ಕಡೆ ಮುಖ ಮಾಡಿದ್ರೆ ಬಲಗಡೆ ಇದಾಗತ್ತ ಎಡಗಡೆ ಇದು ಆಗತ್ತ ಎಸ್ ವಿ ಎಲ್ಲಿದಾನ ಬಲಗಡೆ ಸೈಡು ಕ್ಯೂ ನ ಬಲಗಡೆ ಸೈಡ್ ಅಂದ್ರೆ ಈ ಕಡೆ ಹೋಗ್ಬೇಕು ಎಷ್ಟನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಸೊ ಇದು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಮೂರನೇ ಸ್ಥಾನದಲ್ಲಿ ವಿ ಇದಾನ ಸೊ ಕರೆಕ್ಟ್ ಆಯ್ತು ಎಸ್ ಅದಾದ ನಂತರ ಇಲ್ಲಿಗೆ ಮುಗ್ದಿಲ್ಲ ಈ ಸೆಂಟೆನ್ಸ್ ವಿ ಮತ್ತೆ ಎಲ್ಲಿದಾನ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ಇಲ್ಲಿ ನೋಡ್ರಿ ನೀವು ಎಲ್ಲಾದ್ರೆ ಸೆಕೆಂಡ್ ಟು ದ ಲೆಫ್ಟ್ ಅಂತಂದ ಹೇಳಿದ್ರೆ ಎರಡನೇ ಸ್ಥಾನದಲ್ಲಿ ಇರಬೇಕು ವಿ ಏನಂತಂದ್ ಹೇಳಿದ್ರೆ ಆರ್ ಇಂದ ಎರಡನೇ ಸ್ಥಾನದಲ್ಲಿ ಇರ್ಬೇಕು ಅಂದ್ರೆ ಯಾವ ತರ ಇವಾಗ ಏನಂತ ಹೇಳಿದ್ರೆ ವಿ ವಿ ಇದಾನ ಒಂದು ಈ ಕಡೆ ಇರಬೇಕು ಎರಡನೇ ಸ್ಥಾನದಲ್ಲಿ ಇದು ಫಸ್ಟ್ ಇದು ಸೆಕೆಂಡ್ ಸ್ಥಾನ ಅಥವಾ ಈ ತರ ಇರಬೇಕು ಅಲ್ವಾ ಸೊ ಇಲ್ಲಿ ಏನಂತ ಹೇಳಿದ್ರೆ ನಾವು ಇಲ್ಲಿ ಬರ್ಕೊಂಡ್ವಿ ಇಲ್ಲಿ ಏನಂತ ಹೇಳಿದ್ರೆ ಆರು ಅಂದ್ರೆ ಎರಡನೇ ಸ್ಥಾನದಲ್ಲಿ ಈ ಕಡೆ ನೋಡ್ರಿ ಯಾವ ಕಡೆ ಅಂತ ಕೊಟ್ಟಿದ್ದಾನೆ ಟು ದ ಲೆಫ್ಟ್ ಆಫ್ ಆರ್ ಅಂತ ಕೊಟ್ಟಿದ್ದಾನೆ ಟು ದ ಲೆಫ್ಟ್ ಆಫ್ ಆರ್ ಅಂತ ಹೇಳಿದ್ರೆ ಇದು ಆರು ದ ಲೆಫ್ಟ್ ಸೈಡ್ ಯಾವ್ದು ಈ ಕಡೆ ಸೈಡ್ ಬರುತ್ತೆ ಲೆಫ್ಟ್ ಈ ಕಡೆ ಸೈಡ್ ಯಾವ್ದು ಬರುತ್ತೆ ರೈಟ್ ಬರುತ್ತೆ ಈ ಕಡೆ ಸೈಡ್ ಇಂದ ಎರಡನೇ ಸ್ಥಾನದಲ್ಲಿ ವಿ ಇದಾನ ಅಂತ ಅರ್ಥ ಒಂದು ಎರಡನೇ ಸ್ಥಾನದಲ್ಲಿ ವಿ ಇದಾನ ಅರ್ಥ ಆಯ್ತಾ ಎಲ್ಲರಿಗೂ ನೆಕ್ಸ್ಟ್ ಕ್ಯೂ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ ಕ್ಯೂ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ ಟಿ ನಾವು ಇಲ್ಲಿ ಬರ್ಕೊಂಡ್ವಿ ಟಿ ಇದು ಡೈರೆಕ್ಷನ್ ತಗೊಳ್ರಿ ಈ ಕಡೆ ಏನಾಗತ್ತ ಎಡಗಡೆ ಆಗತ್ತ ಈ ಕಡೆ ಸೈಡ್ ಏನಾಗತ್ತ ಬಲಗಡೆ ಆಗತ್ತ ನೋಡ್ರಿ ಕರೆಕ್ಟಾಗಿ ಈ ಕಡೆ ಮುಖ ಮಾಡ್ಕೊಂಡು ನೋಡುತ್ತೆ ಹೇಳಿದ್ರೆ ಗೊತ್ತಾಗತ್ತ ಸೊ ಈ ಕಡೆ ಅಂತಂದ್ರೆ ಫಸ್ಟ್ ಸೆಕೆಂಡ್ ಸ್ಥಾನದಲ್ಲಿ ಕ್ಯೂ ಇದಾನ ಅದಾದ ನಂತರ ನೆಕ್ಸ್ಟ್ ಇಮಿಡಿಯೇಟ್ ರೈಟ್ ಆಫ್ ಎಸ್ ಎಸ್ ಹೇಳಿದ್ರೆ ಬಲಗಡೆ ಸೈಡ್ ಇಮಿಡಿಯೇಟ್ ಅಂದ್ರೆ ಸಡನ್ ಆಗಿ ಏನಂತ ಹೇಳಿದ್ರೆ ಕ್ಯೂ ಕೂತ್ಕೊಂಡ ಎಸ್ ಆದ ನಂತರ ಕ್ಯೂ ಬಲಗಡೆ ಸೈಡ್ ಇದು ಕೂಡ ರೈಟ್ ಆಯ್ತು ನೆಕ್ಸ್ಟ್ ಕ್ಯೂ ಯು ಏನಿದೆ ಅಂತ ಹೇಳಿದ್ರೆ ಕ್ಯೂ ಮತ್ತು ಟಿ ನಡುವೆ ಇದಾನ ಎಸ್ ಕ್ಯೂ ಮತ್ತು ಟಿ ನಡುವೆ ಯು ಇದಾನ ಅದಾದ್ರೆ ಪಿ ಇಸ್ ನಾಟ್ ಅಟ್ ದ ಲೆಫ್ಟ್ ಆಫ್ ಆರ್ ಐತೆ ನೋಡ್ರಿ ಪಿ ಏನಂತ ಹೇಳಿದ್ರೆ ಸೊ ಆರ್ ಲೆಫ್ಟ್ ಅಲ್ಲಿ ಇರಬಾರ್ದು ಅಂದ್ರೆ ಆರ್ ಲೆಫ್ಟ್ ಈ ಕಡೆ ಆಗತ್ತೆ ಇಲ್ಲಿ ಪಿ ಅಂದ್ರೆ ಉಳಿದಿರೋ ಒಂದ್ ಸ್ಥಾನದಲ್ಲಿ ನಾವು ಇಲ್ಲಿ ಪಿ ಬರಕೊಂದಿವಿ ಉಳ್ದೈತೆ ಒಂದು ಯಾವ್ದು ಡಬ್ಲ್ಯೂ ಸೊ ಈ ರೀತಿಯಾಗಿ ಏನಂತಂದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತೀವಿ ಸೊ ಎಲ್ರಿಗೂ ಇದು ಅರ್ಥ ಆಯ್ತು ಅನ್ಕೊಂತೀನಿ ಸೊ ನೆಕ್ಸ್ಟ್ ನೋಡ್ರಿ ನಾನು ಆಲ್ರೆಡಿ ಡ್ರಾ ಮಾಡ್ಕೊಂಡು ಇಟ್ಕೊಂಡಿದೀನಿ ಯಾಕಂತಂದ್ರೆ ಪ್ರತಿ ಸರಿ ಡ್ರಾ ಮಾಡಕ್ ಆಗಲ್ಲ ಐದು ಕ್ವಶನ್ಸ್ ಗಳಿಗೆ ಇಲ್ಲಿ ಕ್ವಶನ್ ಏನ್ ಕೇಳಿದ ನೋಡ್ರಿ ಹೂ ಈಸ್ ಎಕ್ಸಾಕ್ಟ್ಲಿ ಎಟ್ ಅ ಲೆಫ್ಟ್ ಆಫ್ ಎಸ್ ಎಟ್ ಅ ಲೆಫ್ಟ್ ಆಫ್ ಎಸ್ ಲೆಫ್ಟ್ ಅಂತಂದ್ರೆ ಎಡಗಡೆ ಲೆಫ್ಟ್ ಅಂತಂದ್ರೆ ಎಡಗಡೆ ಸೊ ಎಸ್ ಎಡಗಡೆ ಯಾರಿದಾರ ಅಂತ ಕೇಳಿದಾರೆ ಇಲ್ಲಿ ಎಸ್ ಎಲ್ಲೈತಿ ಓಕೆ ಎಸ್ ಇಲ್ಲೈತಿ ಸೊ ಎಸ್ ಈ ಕಡೆ ಮುಖ ಮಾಡಿ ಕುತ್ಕೊಂಡೈತೆ ಹೇಳಿದ್ರೆ ಈ ಕಡೆ ಅಂದ್ರೆ ಬಲಗಡೆ ಈ ಕಡೆ ಏನಾಗತ್ತ ಎಡಗಡೆ ನಮ್ದು ಬಲಗೈ ಯಾವ ಕಡೆ ಇರತ್ತಲ್ಲ ಅದು ಬಲಗಡೆ ಸೊ ಎಡಗಡೆ ಯಾವ ತರ ಇರ ಯಾವ್ ಕಡೆ ಇರುತ್ತೆ ಅದು ಎಡಗಡೆ ಇದನ್ನ ನೆನ್ಪಿಟ್ಕೊಳ್ರಿ ಸೊ ಎಸ್ ಎಡಗಡೆ ಯಾರಿದಾರ ಪಿ ಇದಾನ ಅಂದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪಿ ಕರೆಕ್ಟ್ ಆಗತ್ತ ನೆಕ್ಸ್ಟ್ ನೋಡ್ರಿ ಹೂ ಇಸ್ ದ ಸೆಕೆಂಡ್ ಟು ದ ರೈಟ್ ಆಫ್ ಟೀ ಸೆಕೆಂಡ್ ಅದ್ ಬಿಡ್ರಿ ಟು ದ ರೈಟ್ ಆಫ್ ಟಿ ರೈಟ್ ಅಂತಂದ್ರೆ ಬಲಗಡೆ ಯಾರ ಬಲಗಡೆ ಟೀ ದ್ ಬಲಗಡೆ ಟಿ ಅಲ್ಲಿ ಟಿ ಇಲ್ಲಿ ಟಿ ಈ ಕಡೆ ಮುಖ ಮಾಡ್ಕೊಂಡಿದಾನ ಅಂದ್ರೆ ಈ ಕಡೆ ನೋಡ್ರಿ ಸೊ ಈ ಕಡೆ ಸೈಡ್ ಅಂದ್ರೆ ಬಲಗಡೆ ಆಗತ್ತಾ ಬಲಗೈ ಬರುತ್ತೆ ಈ ಕಡೆ ಎಡಗೈ ಬರುತ್ತೆ ಇದು ಎಡಗಡೆ ಸೈಡ್ ಆಗತ್ತ ಟೀದ್ ಎಡಗಡೆ ಸಾರಿ ಟೀದ್ ಬಲಗಡೆ ಸೈಡ್ ಸೆಕೆಂಡ್ ಸ್ಥಾನದಲ್ಲಿ ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದು ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಡಬ್ಲ್ಯೂ ಇದಾನ ನಮ್ಮ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತಪ್ಪ ಅಂತಂದ್ರೆ ಡಬ್ಲ್ಯೂ ಕರೆಕ್ಟ್ ಆಗತ್ತ ನೆಕ್ಸ್ಟ್ ನೋಡ್ರಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ಸ್ ನಾಟ್ ಅ ಪೇರ್ಸ್ ಅಂತ ಕೊಟ್ಟಿದ್ದಾರೆ ಪೇರ್ಸ್ ಅಂತಂದ್ರೆ ಹತ್ಯಾತ ಅಂದ್ರೆ ಕೂಡಿರ್ಬೇಕು ಕೂಡಿರ್ಬೇಕು ಸೊ ತರ ನೋಡ್ರಿ ಫಸ್ಟ್ ಚೆಕ್ ಮಾಡೋಣ ಪೇರ್ಸ್ ಹೇಳಿದ್ರೆ ಪೇರ್ಸ್ ಹೇಳಿದ್ರೆ ಎ ಬಿ ಅನ್ನೋದು ಪೇರ್ಸು ಸಿ ಡಿ ಅನ್ನೋದು ಪೇರ್ಸು ಆಮೇಲೆ ಎ ಡಿ ಪೇರ್ ಆಗಂಗಿಲ್ಲ ಬಿ ಸಿ ಪೇರ್ ಆಗತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕು ಕೂಡಿರ್ಬೇಕು ಯು ಟಿ ನೋಡ್ರಿ ಆ ಯು ಇಲ್ಲೈತೆ ಟಿ ಇಲ್ಲೈತೆ ಇವೆರಡು ಪೇರ್ಸ್ ಆದವು ಒಂದಾದ ನಂತರ ಒಂದ್ ಐತೆ ಪೇರ್ಸ್ ಆದವು ಕರೆಕ್ಟಾ ಪೇರ್ ಒಂಥರ ಗಂಡ ಅಂತಿದ್ರ ನೆಕ್ಸ್ಟ್ ಡಬ್ಲ್ಯೂ ಆರ್ ನೋಡ್ರಿ ಡಬ್ಲ್ಯೂ ಇಲ್ಲ ಐತೆ ಆರ್ ಇಲ್ಲೈತೆ ಓ ಒಂದಾದ ನಂತರ ಒಂದದ ಇದು ಕೂಡ ಪೇರ್ ಆಯ್ತು ನೆಕ್ಸ್ಟ್ ಡಬ್ಲ್ಯೂ ಟಿ ನೋಡ್ರಿ ಡಬ್ಲ್ಯೂ ಇಲ್ಲ ಐತಿ ಟಿ ಇಲ್ಲ ಐತಿ ಬಟ್ ಅದ್ರ ನಡುವ ಒಬ್ರು ಯಾರೋ ಬ್ಯಾರದ್ರು ಅಂದ್ರೆ ಇದು ಪೇರ್ ಆಗ್ಲಿಲ್ಲ ನೆಕ್ಸ್ಟ್ ವಿ ಟಿ ನೋಡ್ರಿ ವಿ ಇಲ್ಲ ಐತಿ ಟಿ ಇಲ್ಲ ಐತಿ ಇವೆರಡು ಪೇರ್ ಅದು ಅಂದ್ರೆ ನಮ್ಗೆ ಇಲ್ಲಿ ಏನ್ ಕೇಳಿದಾರ ನಾಟ್ ಪೇರ್ಸ್ ಅಂತ ಇಲ್ಲಿ ನಾಟ್ ಪೇರ್ ಪೇರ್ ಆಗದೆ ಇರೋರು ಯಾರು ಡಬ್ಲ್ಯೂ ಮತ್ತು ಟಿ ಡಬ್ಲ್ಯೂ ಮತ್ತು ಟಿ ನಡುವೆ ಒಬ್ರು ಯಾರೋ ವಿ ಅನ್ನೋ ಬಂದಿದಾನೆ ಅದು ಪೇರ್ ಆಗ್ಲಿಲ್ಲ ಇಲ್ಲಿ ನಮ್ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಡಬ್ಲ್ಯೂ ಟಿ ಆಗತ್ತ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಟ್ ಈಸ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ಡಬ್ಲ್ಯೂ ಡಬ್ಲ್ಯೂ ದ್ ಪೊಸಿಷನ್ ಏನು ಡಬ್ಲ್ಯೂ ಸ್ಥಾನ ಏನು ಅಂತ ಕೊಟ್ಟಿದ್ದಾರೆ ಕೇಳಿದ್ದಾರೆ ಡಬ್ಲ್ಯೂ ಇಲ್ಲಿ ಇದಾನೆ ಡಬ್ಲ್ಯೂ ಇಲ್ಲಿ ಜಸ್ಟ್ ಲೆಫ್ಟ್ ಆಫ್ ವಿ ಇಲ್ಲಿ ವಿ ಐತೆ ಲೆಫ್ಟ್ ಸೈಡ್ ಸೊ ಈ ಕಡೆ ಈ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದಾನಂತ ಹೇಳಿದ್ರೆ ಈ ಕಡೆ ಏನಾಗತ್ತಾ ಬಲಗಡೆ ಸೈಡ್ ಆಗತ್ತ ಈ ಕಡೆ ಎಡಗಡೆ ಆಗತ್ತ ಜಸ್ಟ್ ಲೆಫ್ಟ್ ಆಫ್ ವಿ ಅಂತ ಹೇಳಿದ್ರೆ ವಿ ಎಡಗಡೆ ಯಾರು ಇದಾರೆ ಟಿ ಇದಾನ ಇಲ್ಲಿ ಟಿ ಆನ್ಸರ್ ಬರ್ಬೇಕು ಬಟ್ ಅದನ್ನ ನಮಗ್ ಡಬ್ಲ್ಯೂ ಕೇಳಿದಾರೆ ಸೊ ಇದಾಗಂಗಿಲ್ಲ ನೆಕ್ಸ್ಟ್ ಜಸ್ಟ್ ರೈಟ್ ಆಫ್ ವಿ ನೋಡ್ರಿ ಹಾ ರೈಟ್ ಅಂದ್ರೆ ರೈಟ್ ಈ ಕಡೆ ಬರುತ್ತಲ್ಲ ವಿ ಇದ್ ರೈಟ್ ಸೈಡ್ ಬಲಗಡೆ ಸೈಡ್ ಡಬ್ಲು ಕರೆಕ್ಟ್ ಆಯ್ತು ಇದು ಆಪ್ಷನ್ ಕರೆಕ್ಟ್ ಆಯ್ತು ನಮ್ದು ಆನ್ಸರ್ ಏನಂತಂದ್ರೆ ಸೆಕೆಂಡ್ ಒನ್ ಆಗುತ್ತಾ ನೆಕ್ಸ್ಟ್ ನೋಡ್ರಿ ಇನ್ ಬಿಟ್ವೀನ್ ಯು ಅಂಡ್ ವಿ ಯು ಮತ್ತು ವಿ ನಡುವೆ ಡಬ್ಲ್ಯೂ ಬರ್ತೇನ ಇಲ್ಲ ಟಿ ಬರ್ತಾನ ಇದು ಬರಂಗಿಲ್ಲ ಆಪ್ಷನ್ ಇಮಿಡಿಯೇಟ್ ರೈಟ್ ಆಫ್ ಆರ್ ಆರ್ ಇಲ್ಲಿದಾನ ಆರ್ದ ಬಲಗಡೆ ಸೈಡ್ ಯಾವ್ದು ಪಿ ಬರುತ್ತೆ ಬಟ್ ಅದ್ರ ಡಬ್ಲ್ಯೂ ಬರಂಗಿಲ್ಲ ಆರ್ದ್ ಎಡಗಡೆ ಅಂತ ಲೆಫ್ಟ್ ಅಂತ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗ್ತಿತ್ತು ಬಟ್ ಇಲ್ಲಿ ನಮ್ ಕರೆಕ್ಟ್ ಆನ್ಸರ್ ಏನು ಜಸ್ಟ್ ರೈಟ್ ಆಫ್ ವಿ ವೀದ್ ಬಲಗಡೆ ಸೈಡ್ ಡಬ್ಲ್ಯೂ ಕೂತ್ಕೊಂಡಿದಾನಂತ ಅರ್ಥ ನೆಕ್ಸ್ಟ್ ನೋಡ್ರಿ ವೀದ್ ಸೆಕೆಂಡ್ ಅಟ್ ಅ ರೈಟ್ ಆಫ್ ಎಸ್ ಸೆಕೆಂಡ್ ಬಿಡ್ರಿ ಟು ದ ರೈಟ್ ಆಫ್ ಎಸ್ ಟು ದ ರೈಟ್ ಆಫ್ ಎಸ್ ಅಥವಾ ರೈಟ್ ಆಫ್ ಎಸ್ ಅಂತ ಹೇಳಿದ್ರೆ ಎಸ್ ಎಲ್ ಐತಿ ಇಲ್ಲೈತಿ ಸೊ ಎಸ್ ಬಲಗಡೆ ಯಾವುದು ಇದು ಎಸ್ ಎಡಗಡೆ ಯಾವುದು ಈ ಕಡೆ ಸೈಡ್ ಇಲ್ಲಿ ಏನ್ ಕೊಟ್ಟಿದಾನ ರೈಟ್ ಅಂತ ಕೊಟ್ಟಿದಾನ ರೈಟ್ ಈ ಕಡೆ ಸೈಡ್ ಎಟ್ನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಇದು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಯಾವ್ದು ಆನ್ಸರ್ ಕರೆಕ್ಟ್ ಆಗತ್ತೆ ಯು ಕರೆಕ್ಟ್ ಆಗತ್ತ ಇಲ್ಲ ಆನ್ಸರ್ ಏನಪ್ಪಾ ಅಂತಂದ್ರೆ ಯು ಬರತ್ತ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನಾಲ್ಕನೇದು ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗಿ ನಾನ್ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಆಲ್ರೆಡಿ ತುಂಬಾ ವಿಡಿಯೋಸ್ ಗಳನ್ನ ಮಾಡಿದೀನಿ ಸೊ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು ಅಹ್ ಅದಾದ ನಂತರ ಜಿಯೋಗ್ರಫಿ ಇದಾಗಿರ್ಬಹುದು ತುಂಬಾ ಡೀಟೇಲ್ ಆಗಿ ಮಾಡ್ತಾ ಹೋಗಿದ್ದೀನಿ ಸೊ ಎಲ್ಲಾ ವಿಡಿಯೋಸ್ ನೋಡ್ರಿ ಆ ಪಿ ಸಿ ಮತ್ತು ಪಿ ಎಸ್ ಐ ಗಳಿಗೆ ತುಂಬಾ ಯೂಸ್ ಆಗುತ್ತೆ ಸೊ ಕರ್ನಾಟಕ ಒಂದ್ಸರಿ ಕರ್ನಾಟಕ ಜಿಯೋಗ್ರಫಿ ನೋಡ್ರಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ತುಂಬಾ ಡೀಟೇಲ್ ಆಗೈತೆ ಸೊ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲ ನಿಮ್ಗೆ ಏನ್ ಮಾಡಿರ್ತೀನಿ ಅಂದ್ರೆ ಲಿಂಕ್ ಅನ್ನ ಬಿಟ್ಟಿರ್ತೀನಿ ವಿಡಿಯೋಸ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ನೆಕ್ಸ್ಟ್ ನೋಡ್ರಿ ಏನಂತ ಹೇಳಿದ್ರೆ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಅಂತ ಹೇಳಿ ಎಷ್ಟು ಜನ ಇದಾರೆ ಅಂತ ಹೇಳಿದ್ರೆ ಇಷ್ಟ ಜನ ಒಂದು ಸರ್ಕಲ್ ಅಲ್ಲಿ ಇಲ್ಲಿ ನೋಡ್ರಿ ಸರ್ಕಲ್ ಸರ್ಕಲ್ ಅಲ್ಲಿ ಫೇಸಿಂಗ್ ದ ಸೆಂಟರ್ ಅಂದ್ರೆ ಒಂದ್ ಸರ್ಕಲ್ ಅಲ್ಲಿ ಸೆಂಟರ್ ಕಡೆ ಫೇಸ್ ಮಾಡಿ ಕೂತ್ಕೊಂಡಿದಾರ ನಾವು ಒಂದ್ ಸರ್ಕಲ್ ಹಾಕೊಂಡ್ ಎಸ್ ಒಂದ್ ಸರ್ಕಲ್ ಹಾಕಿದ್ವಿ ಸೊ ಎಷ್ಟು ಜನ ಇದಾರೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನ ಏಳು ಸೀಟ್ ಹಾಕೋಣ ಏಳು ಚೇರ್ಗಳನ್ನ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟೋಟಲ್ ಆಗಿ ಏಳು ಚೇರ್ ಹಾಕಿದ್ವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಏಳು ಚೇರ್ ಗಳನ್ನ ಹಾಕಿದ್ವಿ ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾರ ಅಂತ ಹೇಳಿದ್ರ ಪಿ ಇಸ್ ಬಿಟ್ವೀನ್ ವಿ ಅಂಡ್ ಎಸ್ ಅಂತ ಕೊಟ್ಟಿದಾನೆ ಬರೀ ರೀ ವಿ ಮತ್ತು ಎಸ್ ನಡುವೆ ಏನಂತ ಹೇಳಿದ್ರೆ ಪಿ ಅದಾನ ಅಂತ ಕೊಟ್ಟಿದ್ದಾರೆ ಇದು ವಿ ಅದಾದ ನಂತರ ನೆಕ್ಸ್ಟ್ ಇದು ಎಸ್ ವಿ ಮತ್ತು ಎಸ್ ನಡುವೆ ಯಾರಿದಾರ ಅಂತ ಹೇಳಿದ್ರೆ ಪಿ ಇದಾನ ಅಂತ ಕೊಟ್ಟಿದ್ದಾರೆ ಫಸ್ಟ್ ಲೈನ್ ನೋಡ್ರಿ ವಿ ಮತ್ತು ಎಸ್ ನಡುವೆ ಪಿ ಇದಾನ ವಿ ಮತ್ತು ಎಸ್ ಅಂತ ಬರ್ಕೊಂಡ್ರೆ ನಡುವೆ ಪಿ ಬರದ್ವಿ ನೆಕ್ಸ್ಟ್ ಲೈನ್ ಏನ್ ಕೊಟ್ಟಿದ ನೋಡ್ರಿ ಆರ್ ಹೂ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಆರ್ ಏನಿದೆ ಅಂತ ಹೇಳಿದ್ರೆ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಸೊ ಎಸ್ ಎಲ್ಲೈತಿ ಇಲ್ಲೈತಿ ಸೊ ಐತಿ ರೈಟ್ ಸೈಡ್ ಯಾವ್ದು ಈ ಕಡೆ ಸೈಡ್ ರೈಟ್ ಈ ಕಡೆ ಸೈಡ್ ಏನು ಲೆಫ್ಟ್ ಸೆಕೆಂಡ್ ಟು ದ ಸೆಕೆಂಡ್ ಎಸ್ ರೈಟ್ ಸೈಡ್ ಸೆಕೆಂಡ್ ಪ್ಲೇಸ್ ಒನ್ ಪ್ಲೇಸ್ ಎರಡು ಪ್ಲೇಸ್ ಎರಡನೇ ಪ್ಲೇಸ್ ಅಲ್ಲಿ ಯಾರ ಆರ್ ಇದಾನ ಯಾರಿದಾರ ಸೊ ಆರ್ ಇದಾನ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಬೇರೆ ಸ್ಕೆಚ್ ತಗೊಂತೀನಿ ನೋಡ್ರಿ ನೆಕ್ಸ್ಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಅಂಡ್ ಆರ್ ಹು ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಈಸ್ ಬಿಟ್ವೀನ್ ಕ್ಯೂ ಅಂಡ್ ಯು ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಿಟ್ವೀನ್ ಕ್ಯೂ ಅಂಡ್ ಯು ಅಂತ ಕೊಟ್ಟಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಯೂ ಅಂಡ್ ಯು ನೋಡ್ರಿ ಸೊ ಯಾರಿಲ್ಲಿ ಇಲ್ಲಿ ಇಲ್ಲಿ ನೋಡ್ರಿ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಅಂತ ಹೇಳಿದ ತಕ್ಷಣ ಈ ಲೈನ್ ಮುಗೀತು ನೆಕ್ಸ್ಟ್ ಹೇಳಿದ್ರೆ ಆರ್ ಇಸ್ ಬಿಟ್ವೀನ್ ಕ್ಯೂ ಅಂಡ್ ಯು ಅಂತ ಕೊಟ್ಟಿದ್ದಾನೆ ಅಂದ್ರೆ ಕ್ಯೂ ಮತ್ತು ಯು ಇಲ್ಲಿ ಬರಬೇಕು ಇಲ್ಲಾದ್ರೂ ಕ್ಯೂ ಯು ಬರಬೇಕು ಅಥವಾ ಸಾರಿ ಇಲ್ಲಿ ಕ್ಯೂ ಬರಬೇಕು ಇಲ್ಲಿ ಯು ಬರಬೇಕು ಅಥವಾ ಇಲ್ಲಿ ಯು ಬರಬೇಕು ಅಥವಾ ಕ್ಯೂ ಬರಬೇಕು ಸೊ ಈ ರೀತಿ ಆಗೈತ ಕರೆಕ್ಟ್ ಎರಡೆರಡು ಆಪ್ಷನ್ ಐತಿ ಇನ್ನು ಫಿಕ್ಸ್ ಆಗಿಲ್ಲ ಇವ್ರದ್ದು ಇಬ್ಬರದು ಬಟ್ ಆದ್ರೆ ಆರ್ ಇವ್ರಿಬ್ರು ಮಿಡಲ್ ಇದ್ದಾನ ಅದಾದ ನಂತರ ನೆಕ್ಸ್ಟ್ ಲೈನ್ ನೋಡ್ರಿ ಕ್ಯೂ ಈಸ್ ನಾಟ್ ಅ ನೇಬರ್ ಆಫ್ ಟಿ ಸೊ ಇಲ್ಲಿ ಏನಂತ ಹೇಳಿದ್ರ ಇಲ್ಲಿ ನಾವೆಲ್ಲಾದ್ರೂ ನೋಡ್ರಿ ಇಲ್ಲಿ ಎಲ್ಲಾದ್ರೂ ನಾವು ಕ್ಯೂ ತಗೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಟೀ ಬರ್ಬೋದು ಯಾಕಂದ್ರೆ ಒಂದ್ ಪ್ಲೇಸ್ ಇನ್ನು ಉಳ್ದೈತಿ ಬಟ್ ಆದ್ರೆ ಇಲ್ಲಿ ಆಲ್ರೆಡಿ ಎಸ್ ಐತೆ ಕ್ಯೂ ಈಸ್ ನಾಟ್ ಅ ನೇಬರ್ ಆಫ್ ಟೀ ಅಂದ್ರೆ ಕ್ಯೂ ಮತ್ತು ಟೀ ಅಕ್ಕ ಪಕ್ಕ ಬರಬಾರ್ದು ಸೊ ಇಲ್ಲಿ ನೀವೆಲ್ಲಾದ್ರೂ ಎಲ್ಲಾದ್ರೂ ಕ್ಯೂ ಅಂತಂದ ಹೇಳಿದ್ರೆ ಟಿ ಇಲ್ಲಿ ಬರೋ ಚಾನ್ಸಸ್ ಐತಿ ಅಂದ್ರೆ ಇಲ್ಲಿ ಬರಂಗಿಲ್ಲ ಅಂದ್ರೆ ಅದಕ್ಕೋಸ್ಕರ ಕ್ಯೂ ಇಲ್ಲಿ ಬರ್ಕೊಂತೀವಿ ಯು ಇಲ್ಲಿ ಬರ್ಕೊಂತೀವಿ ಎಲ್ರಿಗೂ ಅರ್ಥ ಆಯ್ತಾ ಎಸ್ ಇನ್ನು ಉಳ್ದಿರೋ ಒಂದ್ ಪ್ಲೇಸ್ ಉಳ್ದಿರೋ ಒಂದ್ ಪ್ಲೇಸ್ ಅಲ್ಲಿ ಯಾರು ಕೂತ್ಕೋಬೇಕು ಪಿ ಆಯ್ತು ಕ್ಯೂ ಆಯ್ತು ಆರು ಎಸ್ ಉಳ್ದವ್ರು ಯಾರಂತ ಹೇಳಿದ್ರೆ ಟಿ ಉಳಿತಾನ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಡಯಾಗ್ರಾಮ್ಸ್ ಗಳನ್ನ ಹಾಕೊಂತೀವಿ ನೋಡ್ರಿ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಸೊ ಟೋಟಲ್ ಆಗಿ ಏನಂತ ಹೇಳಿದ್ರೆ ಏಳು ಜನ ಆದರ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಹೇಳಿ ಇವ್ರು ಏನ್ ಮಾಡಿದಾರ ಅಂತಂದ್ರೆ ಹೇಳಿದ್ರೆ ಒಂದ್ ಸರ್ಕಲ್ ದಾಗ ಕುತ್ಕೊಂಡಿದ ಸೊ ಅದಾದ ನಂತರ ಪಿ ಏನಿದೆ ಅಂತ ಹೇಳಿದ್ರೆ ವಿ ಮತ್ತು ಎಸ್ ನಡುವೆ ಇದಾನ ವಿ ಇಲ್ಲಿ ಎಸ್ ಇಲ್ಲಿ ಇವ್ರ ನಡುವೆ ಯಾರಿದಾರ ಅಂತ ಹೇಳಿದ್ರೆ ಪಿ ಇದೆ ಅಂತಂದು ಕೊಟ್ಟಿದ್ದಾರೆ ಬಿಟ್ವೀನ್ ಮಧ್ಯ ವಿ ಮತ್ತು ಎಸ್ ಮಧ್ಯ ಯಾರಿದಾರ ಪಿ ಇದಾರೆ ಒಂದೇ ಲೈನ್ ಮುಗೀತು ಎರಡನೇ ಲೈನ್ ಆರ್ ಇದು ಹೂ ಬಿಡ್ರಿ ಆರ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಎಸ್ ಇಲ್ಲಿ ಐತೆ ಎಸ್ ಟು ದ ರೈಟ್ ರೈಟ್ ಸೈಡ್ ಎಸ್ ರೈಟ್ ಸೈಡ್ ಅಂದ್ರೆ ಈ ಕಡೆ ಬರುತ್ತೆ ಬಲಗಡೆ ಇದು ಎಡಗಡೆ ಸೊ ಬಡಗ್ ಬಲಗಡೆ ಸೈಡ್ ಎಸ್ ಬಲಗಡೆ ಸೈಡ್ ಎಷ್ಟನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಸೆಕೆಂಡ್ ಅಂತ ಕೊಟ್ಟಾರ ಒಂದು ಎರಡು ಎರಡನೇ ಸ್ಥಾನದಲ್ಲಿ ಯಾರು ಬರ್ತಾರ ಅಂದ್ರೆ ಆರ್ ಬರ್ತಾನ ಕರೆಕ್ಟ್ ಆಗ ಆಯ್ತಾ ಇದ್ರ ಮುಗೀತಿದ್ ಲೈನು ಸೊ ನೆಕ್ಸ್ಟ್ ಆರ್ ಈಸ್ ಬಿಟ್ವೀನ್ ಕ್ಯೂ ಅಂಡ್ ಯು ಕ್ಯೂ ಮತ್ತು ಯು ನಡುವೆ ಆರ್ ಇಲ್ಲಿ ಆಲ್ರೆಡಿ ಬಂತು ಕ್ಯೂ ಮತ್ತು ಯು ನಡುವೆ ಆರ್ ಬರ್ಬೇಕು ಅಂತ ಕೊಟ್ಟಿದ್ದಾರೆ ಅಂದ್ರೆ ಕ್ಯೂ ಇಲ್ಲಿ ಬರಬೇಕು ಯು ಇಲ್ಲಿ ಬರ್ಬೇಕು ಅವಾಗ ಕ್ಯೂ ಮತ್ತು ಯು ನಡುವೆ ಆರ್ ಬಂತು ಅಥವಾ ಇನ್ನೊಂದು ಚಾನ್ಸಸ್ ಬರುತ್ತ ಇಲ್ಲಿ ಯು ಬರುತ್ತಾ ಇಲ್ಲಿ ಕ್ಯೂ ಬರುತ್ತ ಅದ್ರ ನಡುವೆ ಆರ್ ಬರ್ಬೇಕು ಈ ಎರಡು ಚಾನ್ಸಸ್ ಐತೆ ಅವು ಕರೆಕ್ಟಾ ಚಾನ್ಸಸ್ ಗಳು ಎರಡ್ದವು ಅದಾದ ನಂತರ ನೆಕ್ಸ್ಟ್ ಕ್ಯೂ ಈಸ್ ನಾಟ್ ಆಫ್ ಟಿ ಕ್ಯೂ ಈಸ್ ನಾಟ್ ಅ ನೇಬರ್ ಆಫ್ ಟಿ ಎಲ್ಲ ಇಲ್ಲಿ ಕ್ಯೂ ಅಥವಾ ಯು ಬರ್ಬೇಕು ಇಲ್ಲಿ ಕ್ಯೂ ಅಂತ ಯು ಬರ್ಬೇಕು ಬಟ್ ಆದ್ರೆ ಇಲ್ಲಿ ಒಂದ್ ಪ್ಲೇಸ್ ಉಡೀತು ಸೊ ಈ ಪ್ಲೇಸ್ ಅಲ್ಲಿ ಯಾರು ಬರ್ತಾರ ಅಂತ ಹೇಳಿದ್ರೆ ಟಿ ಬರ್ತಾರ ನೀವು ಅಪ್ಪಿ ತಪ್ಪಿ ಇಲ್ಲೆಲ್ಲಾದ್ರೂ ಕ್ಯೂ ಬರ್ಕೊಂಡ್ರಿ ಅಂತಂದ್ರೆ ಕ್ಯೂ ಮತ್ತು ಟಿ ಅಕ್ಕಪಕ್ಕ ಬಂದ್ರು ಇಲ್ಲಿ ಏನ್ ಕೊಟ್ಟಿದಾರ ಕ್ಯೂ ಮತ್ತು ಟಿ ಇವ್ರಿಬ್ರು ಅಕ್ಕಪಕ್ಕ ಇರೋಂಗಿಲ್ಲ ನಾಟ್ ಅ ನೇಬರ್ ಅಂತ ಕೊಟ್ಟಿದಾರೆ ಸೊ ಅದಕ್ಕೋಸ್ಕರ ನಾವು ಕ್ಯೂ ನ ಇಲ್ಲಿ ಬರ್ಕೊಂಡ್ವಿ ಯು ನ ಇಲ್ಲಿ ಬರ್ಕೊಂಡ್ವಿ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಸೊ ಸೀಟಿಂಗ್ ಅರೇಂಜ್ಮೆಂಟ್ ಅನ್ನ ಮಾಡ್ತೀವಿ ಇದ್ರ ಮೇಲೆ ನಮ್ಗೆ ಏನಂತ ಹೇಳಿದ್ರೆ ಐದು ಕ್ವಶನ್ಸ್ ಗಳನ್ನ ಕೇಳಿದ್ರೆ ಸೊ ಈ ಐದು ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಕ್ವಶನ್ ಏನೈತಿ ನಾನೇನ್ ಮಾಡಿದಿನ ಹೇಳಿದ್ರೆ ಪ್ರತಿ ಸಾರಿನೂ ಕೂಡ ಡಯಾಗ್ರಾಮ್ಸ್ ಗಳನ್ನ ತೆಗಿಯಕಾಗಲ್ಲ ಡ್ರಾ ಮಾಡಕ್ ಅದಕ್ಕೋಸ್ಕರ ಒಂದ್ ಪೇಪರ್ ಅಲ್ಲಿ ಡ್ರಾ ಮಾಡಿ ಸೊ ಅದ್ ಏನ್ ಮಾಡಿದೀನಲ್ಲ ಅದನ್ನೇ ಡ್ರಾ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡ್ರಿ ಇವಾಗ ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ ತುಂಬಾ ಇಂಪಾರ್ಟೆಂಟ್ ಆಗತ್ತ ನೋಡ್ರಿ ಎಸ್ ಸೊ ಫಸ್ಟ್ ಕ್ವಶನ್ ಏನ್ ಕೇಳಿದೆ ನೋಡ್ರಿ ಫಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂದ್ರೆ ಈಗ ಎಲ್ಲಾನು ಯಾವ್ದು ಇದ್ರೊಳಗ್ ಸತ್ಯ ಐತಿ ಸತ್ಯ ಅಂದ್ರೆ ಅಹ್ ನಿಜ ಯಾವ್ದೈತಿ ಅಂತ ಕ್ವಶನ್ ಕೇಳಿದೆ ಎಲ್ಲಾನು ನೋಡ್ಕೊಂತ ಹೋಗ್ಬೇಕು ವಿ ಈಸ್ ಬಿಟ್ವೀನ್ ಪಿ ಅಂಡ್ ಎಸ್ ಪಿ ಮತ್ತು ಎಸ್ ಇಲ್ ಐತಿ ಪಿ ಎಸ್ ಇಲ್ಲ ಐತಿ ಇದ್ರ ನಡುವೆ ವಿ ಐತಿ ಅಂತ ಕೇಳಿದಣ ಇಲ್ಲೆಲ್ಲಿ ವಿ ಐತಿ ಬರಂಗಿಲ್ಲ ಸೊ ಇದು ಟ್ರೂ ಇಲ್ಲ ಫಾಲ್ಸ್ ಇದು ನೆಕ್ಸ್ಟ್ ಎಸ್ ಇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ ಲೆಫ್ಟ್ ಆಫ್ ವಿ ಲೆಫ್ಟ್ ಆಫ್ ವಿ ವಿ ಕಂಡು ಇಡಬೇಕು ವಿ ಐತಿ ಸೊ ವಿ ಇದು ಲೆಫ್ಟ್ ಸೈಡ್ ಯಾವುದು ಈ ಕಡೆ ಸೈಡ್ ಲೆಫ್ಟ್ ಈ ಕಡೆ ಸೈಡ್ ಯಾವುದು ರೈಟ್ ಆ ಬೆಸ್ಟ್ ಇದು ಎಡಗಡೆ ಇದು ಬಲಗಡೆ ಲೆಫ್ಟ್ ಅಂತಂದು ಹೇಳಿದ್ರೆ ನಾವು ಎಡಗಡೆ ಸರ್ಚ್ ಮಾಡ್ಬೇಕು ಇವಾಗ ಸೆಕೆಂಡ್ ಸ್ಥಾನದಲ್ಲಿ ಒಂದನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ಏನಂತ ಅಂತ ಕೊಂಡಿದ್ದಾನೆ ಎಸ್ ಐತಿ ಅಂತ ಹೇಳಿದಾನೆ ಬಟ್ ಅದ್ರ ಇಲ್ಲಿ ಯು ಐತಿ ಅಂದ್ರೆ ಇದು ಸುಳ್ಳು ನೆಕ್ಸ್ಟ್ ಆರ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಪಿ ಲೆಫ್ಟ್ ಪಿ ಅಂತಂದೈತಿ ಮೊದಲು ಯಾವ್ದು ಹುಡ್ಕೋಬೇಕು ನಾವು ಪಿ ನ ಹುಡ್ಕೋಬೇಕು ಪಿ ನ ಹುಡ್ಕೊಂಡ್ವಿ ಸೊ ಲೆಫ್ಟ್ ಸೈಡ್ ಅಂದ್ರೆ ಎಡಗಡೆ ಸೈಡ್ ಇದು ಎಡಗಡೆ ಇದು ಲೆಫ್ಟ್ ಬಡಗ ಬಲಗಡೆ ಸಾರಿ ಪಿದ್ ಬಡಗಡೆ ಸೊ ಪಿ ದಿಂದ ಎಷ್ಟನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಥರ್ಡ್ ಟು ದ ಲೆಫ್ಟ್ ಅಂದ್ರೆ ಎಡಗಡೆ ಸೈಡ್ ಹೋಗ್ಬೇಕು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಯಾವ್ದೈತಿ ಒಂದು ಎರಡು ಮೂರನೇ ಸ್ಥಾನದಲ್ಲಿ ಯಾವ್ದೈತಿ ಯು ಐತಿ ಇದು ಬರಂಗಿಲ್ಲ ನೆಕ್ಸ್ಟ್ ನೋಡ್ರಿ ಪಿ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್ ಅಂದ್ರೆ ಎಸ್ ಎಲ್ಲಿ ಹುಡುಕ್ಬೇಕೀಗ ಎಸ್ ಇಲ್ಲಿ ಐತಿ ಎಸ್ ಬಲಗಡೆ ಯಾವ್ದು ಇದು ಎಸ್ ಎಡಗಡೆ ಯಾವ್ದು ಇದು ಕರೆಕ್ಟಾ ಈ ಕಡೆ ಮುಖ ಮಾಡಿ ನಿಂತ್ಕೊಂಡಾಗ ಸೊ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್ ಅಂತಂದ್ರೆ ಎಸ್ ಎಡಗಡೆ ಪಿ ಇರಬೇಕು ಎಸ್ ಎಡಗಡೆ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಇದಾನೆ ಇಲ್ಲಿ ಯಾರು ನಡುವೆ ಯಾರು ಇಲ್ಲ ಇಮಿಡಿಯೇಟ್ ಆಗಿ ಪಿ ಅಂದ್ರೆ ನಮ್ದು ಲಾಸ್ಟ್ ಆಪ್ಷನ್ ಡಿ ಏನ್ ಅಂತ ಹೇಳಿದ್ರೆ ಕರೆಕ್ಟ್ ಆಗತ್ತ ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ನೋಡ್ರಿ ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ಟಿ ಟಿ ದ್ ಪೊಸಿಷನ್ ಏನು ಅಂತ ಕೇಳಿದಾನೆ ಟಿ ಎಲ್ಲೈತಿ ಟಿ ಇಲ್ಲೈತಿ ಎಸ್ ಟಿ ಐತಿ ಟಿ ದ್ ಪೊಸಿಷನ್ ಏನು ಸೊ ಫಸ್ಟ್ ನೋಡ್ರಿ ಆಪ್ಷನ್ ಬಿಟ್ವೀನ್ ಆರ್ ಅಂಡ್ ಬಿ ಇಲ್ಲಿ ಆರ್ ಐತಿ ಇಲ್ಲಿ ವಿ ಐತಿ ಬಿಟ್ವೀನ್ ಆರ್ ಅಂಡ್ ವಿ ಐತೆನಾ ಇಲ್ಲ ಯು ಆಲ್ಸೋ ಐತೆ ನಡುವೆ ಬರಂಗಿಲ್ಲ ಇದು ಆರ್ ಅಂಡ್ ವಿ ನಡುವೆ ಇಲ್ಲ ಸೊ ಇದು ಆಪ್ಷನ್ ತಪ್ಪಾಯ್ತು ನೆಕ್ಸ್ಟ್ ಜಸ್ಟ್ ಲೆಫ್ಟ್ ಆಫ್ ವಿ ಸೊ ವಿ ಎಲ್ಲ ಐತಿ ಇಲ್ಲಿ ಐತಿ ಸೊ ಲೆಫ್ಟ್ ಸೈಡ್ ಯಾವುದು ಎಡಗಡೆ ಇದು ಬಲಗಡೆ ಇದು ವಿ ಎಡಗಡೆ ಟಿ ಇದಾನ ಎಸ್ ಕರೆಕ್ಟ್ ಎಡಗಡೆ ಟಿ ಇದಾನ ಜಸ್ಟ್ ಲೆಫ್ಟ್ ಆಫ್ ವಿ ಅಂತಂದೈತ ಸೊ ಇದು ಆಪ್ಷನ್ ಏನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗತ್ತೆ ಉಳಿದೇನಂತ ಹೇಳಿದ್ರೆ ರಾಂಗ್ ಆಗ್ತಾವ ಟೆನ್ಶನ್ ತೊಗೊಕ್ ಹೋಗ್ಬೇಡ್ರಿ ಸೊ ನಮ್ಗೆ ಆನ್ಸರ್ ಸಿಕ್ತ ನೆಕ್ಸ್ಟ್ ನೋಡ್ರಿ ಹೂ ಈಸ್ ಬಿಟ್ವೀನ್ ಆರ್ ಅಂಡ್ ಯು ಸೊ ಕಂಡಿಡ್ರಿ ಆರ್ ಎಲ್ಲಿ ಇದಾನ ಆರು ಇಲ್ಲಿ ಯು ಇದಾನ ಆರ್ ಮತ್ತು ಯು ನಡುವೆ ಬಿಟ್ವೀನ್ ಮಧ್ಯದಲ್ಲಿ ಯಾರು ಇದಾರ ಅಂತ ಕೇಳಿದಾರೆ ಯಾರು ಇಲ್ಲ ಯಾರಾದ್ರೂ ಇದಾರ ಏನ್ರಿ ಇಲ್ಲಿ ಯಾರು ಇಲ್ಲ ಸೊ ಅಂದ್ರೆ ನನ್ ಅಂತಂದ್ ಆಪ್ ಆಪ್ಷನ್ ಆಗತ್ತೆ ನನ್ ನನ್ ಅಂತಂದ್ ಹೇಳಿದ್ರೆ ಯಾರು ಇಲ್ಲ ಅಂತ ಅರ್ಥ ಯಾರು ಇಲ್ಲ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಸೊ ಇಲ್ಲಿ ಕೆಳಗಡೆ ಇರೋದ್ರಲ್ಲಿ ಯಾವ್ದು ರಾಂಗು ಅಂತ ಕ್ವಶನ್ ನೋಡ್ರಿ ಯಾವ್ದು ರಾಂಗ ಆರ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಯು ರೈಟ್ ಆಫ್ ಯು ಯು ಎಲ್ಲೈತಿ ನೋಡ್ರಿ ಯು ಇಲ್ಲೈತಿ ಯು ದ ರೈಟ್ ಸೈಡ್ ಯಾವುದು ಬಲಗಡೆ ರೈಟ್ ಅಂದ್ರೆ ಬಲಗಡೆ ಇದು ಬಲ ಇದು ಎಡ ಸೊ ಯೂದ್ ಬಲಗಡೆ ಯಾರಿರ್ಬೇಕು ಆರ್ ಇರಬೇಕು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಯಾರಿರ್ಬೇಕು ಆರ್ ಇರ್ಬೇಕು ಬಟ್ ಆದ್ರೆ ಇಲ್ಲಿ ಟಿ ಇದಾನ ಅಂದ್ರೆ ಇದು ಸ್ಟೇಟ್ಮೆಂಟ್ ರಾಂಗ್ ಇತ್ತು ಸೊ ರಾಂಗ್ ಇದು ನೆಕ್ಸ್ಟ್ ನೋಡ್ರಿ ರಾಂಗ್ ಇರೋದು ಯಾವ್ದು ಅಂತ ಕಂಡಿಡಿ ಅಂತ ಹೇಳಿದ ನಾವು ಕಂಡಿದ್ವಿ ನಮ್ಗೆ ಕರೆಕ್ಟ್ ಆನ್ಸರ್ ಆಗ ಬಟ್ ಅದ್ರ ಇನ್ನೂ ಚೆಕ್ ಮಾಡೋ ನಾವು ಉಳಿದದ್ದು ಯಾವ್ದು ಏನದ ಕ್ಯೂ ಈಸ್ ಇಮಿಡಿಯೇಟ್ ಆಫ್ ಆರ್ ಐತ ಆರ್ ಕಂಡಿಡ್ರಿ ಆರು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೊ ಆರ್ದ್ ಬಲಗಡೆ ಇದಾಗತ್ತ ಇದು ಎಡಗಡೆ ಆಗತ್ತ ಕರೆಕ್ಟಾ ಸೊ ಆರ್ದ್ ಎಡಗಡೆ ಸೊ ಕ್ಯೂ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಅಂದ್ರೆ ಆರ್ದ್ ಲೆಫ್ಟ್ ಸೈಡ್ ನೋಡ್ಬೇಕು ಆರ್ದ್ ಎಡಗಡೆ ಆರ್ದ್ ಎಡಗಡೆ ಕ್ಯೂ ಇದಾನೆ ನೋಡ್ರಿ ಎಸ್ ಇದಾನ ಅಂದ್ರೆ ಇದು ಕರೆಕ್ಟ್ ಆಯ್ತು ನೆಕ್ಸ್ಟ್ ಆಪ್ಷನ್ ನೋಡ್ರಿ ಟಿ ಈಸ್ ತರ್ಡ್ ಟು ದ ರೈಟ್ ಆಫ್ ಕ್ಯೂ ಕ್ಯೂ ಹುಡ್ಕಾಡ್ರಿ ಮೊದಲ ಕ್ಯೂ ಇಲ್ಲೈತೆ ಸೊ ಈ ತರದ್ ರೈಟ್ ಸೈಡ್ ರೈಟ್ ಅಂತ ಹೇಳಿದಾನೆ ರೈಟ್ ಅಂದ್ರೆ ಯಾವ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಬಲಗಡೆ ಸೊ ಎಷ್ಟನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಟಿ ಓಕೆ ಟಿ ಇದಾನ ಇದು ಕೂಡ ಕರೆಕ್ಟ್ ಆಯ್ತು ನೆಕ್ಸ್ಟ್ ಯು ಇಸ್ ತರ್ಡ್ ಟು ದ ರೈಟ್ ಆಫ್ ಟಿ ಟಿ ರೈಟ್ ಸೈಡ್ ಈ ಕಡೆ ಯಾವ್ದು ಬರುತ್ತೆ ಬಲಗಡೆ ಬರುತ್ತೆ ಈ ಕಡೆದು ಎಡಗಡೆ ಬರುತ್ತೆ ಅಂದ್ರೆ ಈ ಕಡೆಯಿಂದ ಮೂರನೇ ಸ್ಥಾನದಲ್ಲಿ ಅಂದ್ರೆ ಇಲ್ಲಿ ಕೂಡ ಒಂದು ಎರಡು ಮೂರು ಸೊ ನೋಡ್ರಿ ಸಾರಿ ನಾನು ಬಲಗಡೆ ನೋಡಿದ್ನ ನೋಡಿದ್ನಾ ನೋಡ್ರಿ ನೆಕ್ಸ್ಟ್ ಸ್ವಲ್ಪ ರಾಂಗ್ ಆಗಿತ್ತು ನೋಡ್ರಿ ಇದು ಕ್ವಶನ್ ಕಾಪಿ ಮಾಡುವಾಗ ಸೊ ಇಲ್ಲಿ ಏನಂತ ಹೇಳಿದ್ರೆ ಎಸ್ ಬರ್ಬೇಕು ಆ ಟಿ ಇಲ್ಲಿದೆ ಇಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡಿದೀನಿ ಯು ಇಸ್ ತರ್ಡ್ ಟು ದ ರೈಟ್ ಆಫ್ ಎಸ್ ಎಸ್ ಎಲ್ಲ ಐತಿ ನೋಡ್ರಿ ಇಲ್ಲಿ ಐತಿ ಸೊ ಈ ತರದ್ ಬಲಗಡೆ ಅದಾದಂತ ಇದು ಎಡಗಡೆ ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ ರೈಟ್ ಅಂತ ಕೊಟ್ಟಿದಾನೆ ಅಂದ್ರೆ ಬಲಗಡೆಗೆ ಸೊ ಎಷ್ಟನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಯು ಇರಬೇಕು ಒಂದು ಎರಡು ಮೂರನೇ ಸ್ಥಾನದಲ್ಲಿ ಯು ಇದಾನ ಅಂದ್ರೆ ಕೂಡ ಇದು ಕೂಡ ಕರೆಕ್ಟ್ ಆಯ್ತು ನಮ್ಗೆ ಇಲ್ಲಿ ರಾಂಗ್ ಹೇಳಿದ್ರೆ ಆಪ್ಷನ್ ಎ ರಾಂಗ್ ಆಗುತ್ತೆ ನೋಡ್ರಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಆಪ್ಷನ್ ಎ ಏನಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಲ್ಲಿ ಹೇಳ್ತೀನಿ ನೋಡ್ರಿ ಸೊ ಇನ್ನೊಂದು ಆನ್ಸರ್ ಹೆಂಗ್ ಬಂತರಿ ಅಂತ ಕೇಳಿದ್ರ ಸೊ ಇಲ್ಲಿ ಯು ಇದಾನ ಯು ಯು ದ ರೈಟ್ ಸೈಡ್ ಹೇಳಿದ್ರೆ ಇದು ಬರುತ್ತೆ ಬಲಗಡೆ ಈ ಕಡೆ ಏನಂತ ಹೇಳಿದ್ರೆ ಎಡಗಡೆ ಇಲ್ಲಿ ನಮ್ಗೆ ಏನ್ ಕೇಳಿರೋದು ಆರು ಆರು ಬಲಗಡೆಗೆ ಐತೆ ಅಂತ ಕೇಳಿದಾನ ಬಟ್ ಆದ್ರೆ ಬಲಗಡೆಗೆ ಇಲ್ಲ ಎಡಗಡೆಗೆ ಐತ ಸೊ ಅದಕ್ಕೋಸ್ಕರ ಇದು ರಾಂಗು ಆಪ್ಷನ್ ಎ ಏನಾಗತ್ತ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿ ಆಗತ್ತ ನೆಕ್ಸ್ಟ್ ನೋಡ್ರಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಸೆಕೆಂಡ್ ದ ಇಮಿಡಿಯೇಟ್ ರೈಟ್ ಆಫ್ ಫಸ್ಟ್ ಇಲ್ಲಿ ಒಂದು ಟ್ರಿಕಿ ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ ಸೆಕೆಂಡ್ ಮೆಂಬರು ಇಲ್ಲಿ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅಂತ ತೋಡ್ರಿ ಎ ಮತ್ತು ಬಿ ಇವ್ರ ಪೇರ್ಸ್ ಇದು ಫಸ್ಟ್ ಮೆಂಬರು ಇವನ್ ಸೆಕೆಂಡ್ ಮೆಂಬರು ಸೊ ಸೆಕೆಂಡ್ ಮೆಂಬರ್ ಏನಂತ ಹೇಳಿದ್ರೆ ಇಮ್ಮಿಡಿಯೇಟ್ ರೈಟ್ ಸೈಡ್ ಇರಬೇಕು ರೈಟ್ ಸೈಡ್ ಇರಬೇಕು ಸೆಕೆಂಡ್ ಮೆಂಬರ್ ಏನಂತ ಹೇಳಿದ್ರೆ ರೈಟ್ ಸೈಡ್ ಇರಬೇಕು ಅಪ್ ದಿ ಫಸ್ಟ್ ಮೆಂಬರ್ ಅಂತ ಕೊಟ್ಟಿದಾನೆ ಫಸ್ಟ್ ಮೆಂಬರ್ ರೈಟ್ ಸೈಡ್ ಏನಂತ ಹೇಳಿದ್ರೆ ಸೆಕೆಂಡ್ ಮೆಂಬರ್ ಇರಬೇಕು ಅಂತ ಕೊಟ್ಟಿದಾನೆ ನಾವು ಚೆಕ್ ಮಾಡುವಾಗ ನಮ್ಗೆ ಏನಂತ ಹೇಳಿದ್ರೆ ಗೊತ್ತಾಗತ್ತ ಅಲ್ಲಿ ನಾವು ನೋಡ್ತಾ ಹೋಗೋಣ ಕ್ಯೂ ಅಂಡ್ ಎಸ್ ಅಂತಂದೈತೆ ಕ್ಯೂ ಮತ್ತು ಎಸ್ ಕ್ಯೂ ಎಸ್ ಕ್ಯೂ ಎಲ್ ಐತಿ ಎಸ್ ಎಲ್ ಐತಿ ಇಲ್ಲೈತಿ ಕ್ಯೂ ಎಸ್ ಕ್ಯೂ ಎಷ್ಟನೇದು ಒಂದೇದು ಎಸ್ನೇ ಎಸ್ ಎರಡನೇದು ಎರಡನೇ ಮೆಂಬರು ಫಸ್ಟ್ ಮೆಂಬರ್ ಸೆಕೆಂಡ್ ಮೆಂಬರ್ ಇಲ್ಲಿ ನೋಡ್ರಿ ಸೆಕೆಂಡ್ ಮೆಂಬರ್ ಇಮಿಡಿಯೇಟ್ ರೈಟ್ ಸೆಕೆಂಡ್ ಮೆಂಬರ್ದು ಇಮಿಡಿಯೇಟ್ ರೈಟ್ ಇಲ್ಲಿ ನೋಡ್ರಿ ಸೆಕೆಂಡ್ ಮೆಂಬರ್ದು ಬಲಗಡೆಗೆ ಫಸ್ಟ್ ಮೆಂಬರ್ ಇರಬೇಕು ಅಂತ ಅರ್ಥ ಇಮಿಡಿಯೇಟ್ ರೈಟ್ ಆಫ್ ಫಸ್ಟ್ ಮೆಂಬರ್ ಅಂತ ಹೇಳಿ ನೋಡ್ರಿ ಐತೇನು ನೋಡ್ರಿ ಸೊ ಎಸ್ ಬಲಗಡೆ ಏನಂತ ಹೇಳಿದ್ರೆ ಕ್ಯೂ ಇದಾನ ಎಸ್ ಕರೆಕ್ಟಾ ಎಸ್ ಸೇಮ್ ಅದೇ ಥರ ಉಳಿದಿದ್ದು ಕರೆಕ್ಟ್ ಆಗ್ತಾವ ನೋಡ್ರಿ ಪಿ ಮತ್ತು ವಿ ಪಿ ಇಲ್ಲೈತಿ ವಿ ಇಲ್ಲೈತಿ ಪಿ ಏನು ಫಸ್ಟ್ ವಿ ಏನು ಸೆಕೆಂಡದು ವಿ ಬಲಗಡೆ ಸೈಡ್ ಪಿ ಅದ ಏನ್ ನೋಡ್ರಿ ಎಸ್ ವಿದ್ ಬಲಗಡೆ ಸೈಡ್ ಪಿ ಕರೆಕ್ಟ್ ಆರ್ ಮತ್ತು ಯು ಆರ್ ಇಲ್ಲೈತೆ ಯು ಇಲ್ಲೈತೆ ಸೊ ಆರ್ ಮೊದಲನೇದಾವ ಸೊ ಇಲ್ಲಿ ಏನಂತಂದ್ರೆ ಯು ಎರಡನೇದಾವ ಇಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಇದು ತಗೊಂಡಾಗ ಸಖದಾಗಿ ಬರುತ್ತೆ ನೋಡ್ರಿ ಇಲ್ಲಿ ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಸೆಕೆಂಡ್ ಸ್ಥಾನದಲ್ಲಿ ಯಾವ್ದೈತಿ ಯು ಐತಿ ಯೂದ್ ಬಲಗಡೆ ಏನಂತ ಹೇಳಿದ್ರೆ ಇದು ಬಲ ಇದು ಎಡ ಕರೆಕ್ಟಾ ಇಲ್ಲಿ ನಮ್ಗೆ ಏನಂತ ಹೇಳಿದ್ರೆ ಎಲ್ಲಾನು ಏನಂತ ಹೇಳಿದ್ರೆ ಬಲಗಡೆನ ಬರ್ತಾ ಐತೆ ಬಲಗಡೆನ ಇಲ್ಲಿ ಯೂದ್ ಬಲಗಡೆ ಏನಂತ ಹೇಳಿದ್ರೆ ಟಿ ಬರ್ಬೇಕು ಬಟ್ ಆದ್ರೆ ನಮ್ಗೆ ಇಲ್ಲಿ ಏನೈತಿ ಆರ್ ಅಂತಂದೈತೆ ಸೊ ಅಂದ್ರೆ ನಮ್ಗೆ ಆಪ್ಷನ್ ಇದು ರಾಂಗ್ ಆಯ್ತು ಇಲ್ಲಿ ನಮ್ಗೆ ಏನ್ ಹೇಳಿದ್ರೆ ಈ ಆಪ್ಷನ್ ಕರೆಕ್ಟ್ ಆಗತ್ತೆ ಈ ಆಪ್ ಇದ್ರಲ್ಲಿ ವಿ ಮತ್ತು ಟಿ ತಗೊಳ್ರಿ ವಿ ಎಲ್ ಐತಿ ಇಲ್ಲ ಐತಿ ಟಿ ಎಲ್ ಐತಿ ಇಲ್ಲಿ ಐತಿ ಸೊ ನಾನು ಬೇರೆ ಪಗೊತಿನಿರೀ ಸೊ ವಿ ಎಷ್ಟನೇ ನಂಬರು ಒಂದನೇ ನಂಬರ್ ಟಿ ಎಷ್ಟನೇ ನಂಬರು ಎರಡನೇ ನಂಬರ್ ಟಿ ಬಲಗಡೆ ಸೈಡ್ ವಿ ಐತೆ ನೋಡ್ರಿ ಐತಿ ಬಲಗಡೆ ಸೈಡ್ ಇದ ಇದೊಂದು ಏನಂತ ಹೇಳಿದ್ರೆ ಮಿಸ್ ಮ್ಯಾಚ್ ಆಗೈತ ನಮ್ದು ಕರೆಕ್ಟ್ ಆಪ್ಷನ್ ಏನಾಗತ್ತ ಹೇಳಿದ್ರೆ ಆರ್ ಮತ್ತು ಯು ಆಗತ್ತ ಆರ್ ಮತ್ತು ಯು ಸೊ ಇಲ್ಲಿ ಏನ್ ಕೇಳಿದಾನಂತ ಹೇಳಿದ್ರೆ ಸಿಂಪಲ್ ಆಗಿ ಎ ಮತ್ತು ಬಿ ಐತಾ ಬಿ ಐತಾ ಬಿ ಏನಂತ ಹೇಳಿದ್ರೆ ಮೊದಲು ಬರ್ಬೇಕು ನಮ್ ಡಯಾಗ್ರಾಮ್ ಅಲ್ಲಿ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಎ ಬರಬೇಕು ಇಲ್ಲಿ ಇಲ್ಲಿ ಚೆಕ್ ಮಾಡುವಾಗ ಬಟ್ ಆದ್ರೆ ಅವ್ರು ಈ ತರ ಕೊಟ್ಟಿದಾರ ಚೆಕ್ ಮಾಡುವಾಗ ನಾವು ಈ ತರ ಚೆಕ್ ಮಾಡ್ಬೇಕು ಅರ್ಥ ಆಯ್ತಾ ನಾವು ಯಾವ ತರ ಚೆಕ್ ಮಾಡಿದ್ವಿ ಅಂತಂದ್ರೆ ಹೇಳಿದ್ರೆ ಕ್ಯೂ ಮತ್ತು ಎಸ್ ಅಂತಂದು ಇಲ್ಲಿ ಕೊಟ್ಟಿದಾನೆ ಇಲ್ಲಿ ನಾವು ಎಸ್ ಕ್ಯೂ ಅಂತ ಬರ್ಬೇಕು ಅದು ಎಸ್ ಐತಿ ಕ್ಯೂ ಐತಿ ಕರೆಕ್ಟಾ ಇಲ್ಲಿ ಪಿ ವಿ ಅಂತ ಕೊಟ್ಟಿದಾನ ನಮ್ಗೆ ಇಲ್ಲಿ ಏನಂತ ಕಂಡು ಹಿಡಬೇಕು ನಾವು ವಿ ಪಿ ಬರುತ್ತಲ್ಲ ನೋಡ್ಬೇಕು ವಿ ಪಿ ಅಂತಂದೈತ ಎಸ್ ಫಸ್ಟ್ ವಿ ಪಿ ಐತಿ ಸೆಕೆಂಡ್ ಅದೈತೆ ನೆಕ್ಸ್ಟ್ ಆರ್ ಯು ಅಂತಂದಿತ್ತ ಅದೇನಾಗಬೇಕು ಯು ಆರ್ ಅಂತ ಆಗ್ಬೇಕು ಈ ಡೈರೆಕ್ಷನ್ ಅಲ್ಲಿ ಬಟ್ ಆದ್ರೆ ಯು ಟಿ ಅಂತಂದಾಗತ್ತೆ ಇಲ್ಲಿ ಇದು ಉಲ್ಟಾ ಡೈರೆಕ್ಷನ್ ಆಗತ್ತೆ ಇದು ರಾಂಗ್ ಆಯ್ತು ವಿ ಟಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಮ್ಗೆ ಏನು ಟಿ ವಿ ಅಂತ ಬರಬೇಕು ಟಿ ಹಿಂದೆ ವಿ ಮುಂದೆ ಈ ತರ ಎಲ್ಲಾನು ಆಗುತ್ತೆ ಬಟ್ ಆದ್ರೆ ಆರ್ ಯು ರಾಂಗ್ ಆಗುತ್ತೆ ಸೊ ಈ ತರ ಹೇಳಿದ್ರೆ ನಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ಗಳನ್ನ ಕೇಳ್ತಾರ ಸೊ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಹಾಕ್ರಿ ಅರ್ಥ ಆಗಿತ್ತು ಇಲ್ಲೋ ಅಂತ ಹೇಳಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಹಿಂದ್